ಅವಳು ಹುಟ್ಟಿ ಆರು ವರ್ಷಗಳ ನಂತರ ಅಂದರೆ ನಮ್ಮ ಅಪ್ಪ ಅಮ್ಮ ನಾನು ಹುಟ್ಟದೇ ಇಲ್ವನೋ ಅಂದ್ಕೊಂಡಿದ್ರೇನೋ ಅಚಾನಕ್ಕಾಗಿ ಹುಟ್ಟಿರೋಂಥ ಮಗ ನಾನು ತುಂಬ ಅದ್ಭುತವಾಗಿ ಬಾಲ್ಯದಗಳನ್ನು ಕಳೆದೆ ಮನೇಲಿ ಕೊನೆಯ ಮಗ ಆಗಿದ್ದರಿಂದ ಎಲ್ಲರ ಪ್ರೀತಿ ಯಥೇಚ್ಛವಾಗಿ ಧಾರಾಳವಾಗಿ ಹೇರಳವಾಗಿ ಸಿಗ್ತಾಯಿತ್ತು ಅದೇನೋ ಗೊತ್ತಿಲ್ಲ ನನಗೆ ಚಿಕ್ಕ ವಯಸ್ಸಿಂದ ನಾನು ಟೀಚರ್ ಆಗಬೇಕು ಅಂತ ತುಂಬ ಆಸೆ ಇತ್ತು ಬಟ್ ಎಜುಕೇಷನ್ನಲ್ಲಿ ಎಜುಕೇಷನ್ ವೈಸ್ ನಾನು ತುಂಬ ಬುದ್ಧಿವಂತ ಆಗಿದ್ದರಿಂದ ಹಗಲು ಏನು ಮಾಡ್ತಿದ್ರು ದನಗಳ್ನ ಹೊರಗಡೆ ಬಿಡ್ತಿದ್ರು ಅಥವಾ ಕಿಟಕಿ ಸೈಡ್ ಕಟ್ಟಿ ಆ ಕೊಟ್ಟಿಗೆ ಒಳಗಡೆ ನಾವು ಟೇಬಲ್ಗಳನ್ನ ಹಾಕ್ಕೊಂಡು ಅಂದರೆ ಡೆಸ್ಕ್ಗಳು ಬೆಂಚ್ಗಳ್ನ ಹಾಕ್ಕೊಂಡು ನಾವು ಪಾಠ ಕೇಳ್ತಿದ್ವಿ ಆಟೋಮೊಬೈಲ್ ಇಂಜಿನಿಯರಿಂಗಲ್ಲಿ ಡಿಪ್ಲೊಮೊ ಮಾಡಿದೆ ಅದಾದಮೇಲೆ ಇಂಜಿನಿಯರಿಂಗ್ ಮತ್ತು ಎ ಎಮ್ ಐ ಅಂತಾರೆ ಈ ಡಾಟ್ ಕಾಮ್ ಬಿಸ್ನೆಸ್ ಅಂದರೆ ಭಯಂಕರ ಫೇಮಸ್ಸು ಪೋರ್ಟಲ್ಸ್ ಮತ್ತು ಹೋಟೆಲ್ಸ್ ಅಂತಿತ್ತು ಸೊ ಅದರಲ್ಲಿ ತೊಡಗಿಸ್ಕೊಂಡ್ರೆ ಈ ನಾರಾಯಣ ಮೂರ್ತಿ ಎಲ್ಲ ಪ್ರೇರಣೆ ಸೊ ನಾನು ಒಂದು ಸಾಫ್ಟ್ವೇರ್ ಕಂಪ್ನಿ ತೆಗೆದೆ ಸುಮಾರು ಒಂದು ಒಂದು ವರ್ಷವೂ ಕೂಡ ನಡೆಸಿಲ್ಲ ಒಂಬತ್ತು ಹತ್ತು ತಿಂಗಳಲ್ಲಿ ದೊಡ್ಡ ಮಟ್ಟದ ಲಾಸು ನನ್ನ ಜೀವನದಲ್ಲಿ ನಾನು ಅನುಭವಿಸಿದ್ದನ್ನೇ ಇಟ್ಕೊಂಡು ನಾನು ನನ್ನ ಫಸ್ಟ್ ಟ್ರೈನಿಂಗ್ ಪ್ರೋಗ್ರಾಮ್ನ ಶುರು ಮಾಡಿದೆ ನಾನು ಇಲ್ಲಿವರೆಗೆ ಸುಮಾರು ಒಂದು ಹತ್ತು ಲಕ್ಷಕ್ಕೂ ಜಾಸ್ತಿ ಜನಗಳಿಗೆ ಮೋಟಿವೇಶನಲ್ ಟಾಕ್ ಕೊಟ್ಟಿದ್ದೀನಿ ಟ್ರೈನಿಂಗ್ಸ್ ಮಾಡಿದ್ದೀನಿ ಇಟ್ಟ ಮೊದಲೇ ಕಿರುತೆರೆಗೆ ಪ್ರವೇಶ ಅಂದರೆ ಆಗ ಇನ್ನೂ ಎಲ್ಲ ಚಾನಲ್ಗಳು ಓಪನ್ ಆಗಿರಲಿಲ್ಲ ಡಿ ಡಿ ನೈನಲ್ಲಿ ಗಟ್ಟಿಯಾಗಿ ಕಾಲೂರ ಪ್ರಯತ್ನ ಮಾಡಿ ಆಮೇಲೆ ಇನ್ನೊಂದು ಕಡೆಗೆ ಕಾಲು ಇನ್ನೊಂದು ಕಾಲು ಎತ್ತಿಡುವಂಥ ಪ್ರಯತ್ನ ಮಾಡಿದರೆ ಖಂಡಿತವಾಗ್ಲೂ ಸಾಧ್ಯತೆಗಳಿದೆ ಇಲ್ಲ ಈ ಮನೆಯೊಂದು ಮೂರು ಬಾಗಿಲಿಗೆ ನನ್ನನ್ನು ಪರಿಚಯ ಮಾಡಿಸಿದ್ದು ಪದ್ಮಜರಾವ್ ಅನ್ನೋ ಒಬ್ರು ಆರ್ಟಿಸ್ಟು ಅವರು ಈಗಲೂ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ನಾನು ಸದಾ ಚಿರಋಣಿ ನಾನು ರೋಹಿತ್ ನಾಗೇಶ್ ಸದ್ಯಕ್ಕೆ ಬೆಂಗಳೂರ್ ಇರ್ತೀನಿ ನನ್ನ ಸ್ವಂತ ಊರು ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಹೆಗ್ಗೋವೆ ಅನ್ನೋ ಒಂದು ಗ್ರಾಮ ಅನ್ನೋಕ್ಕೆ ನನಗೆ ಮನಸ್ಸು ಬರೋಲ್ಲ ಏಕೆಂದರೆ ನನ್ನ ಗ್ರಾಮ ನನಗೆ ಯಾವತ್ತಿದ್ರೂ ಹೆಮ್ಮೆನೆ ನಮ್ಮ ನಮ್ಮೂರಿನ ಹೆಸರಲ್ಲೇ ಹೆಮ್ಮೆ ಇದೆ ಹೆಗ್ಗೋವೆ ಅಂದರೆ ಹಿರಿದಾದ ಕೋವೆ ಅಂತ ನನ್ನ ಪ್ರಾಥಮಿಕ ಶಿಕ್ಷಣ ನಮ್ಮೂರಿನ ಪಕ್ಕದಲ್ಲಿರೋ ಹೊಂಕರುಹಳ್ಳಿ ಅನ್ನೋ ಊರಲ್ಲಾಯಿತು ಮುಂದೆ ಪ್ರೌಢಶಾಲೆ ಕೆಂಚಮ್ಮನ ಹೊಸಕೋಟೆ ಈ ಶಾಲಾ ದಿನಗಳು ತುಂಬ ರೋಮಾಂಚನಕಾರಿ ನಮಗೆ ಹಳ್ಳಿ ಹಳ್ಳಿ ಪಕ್ಕದಲ್ಲೊಂದು ಸಣ್ಣ ಊರು ಎಲ್ಲ ಥರದ ಮಕ್ಕಳು ಅತ್ಯಂತ ಶ್ರೀಮಂತರು ಮಕ್ಕಳು ಒಂದೇ ಶಾಲೆಗೆ ಬರ್ತಿದ್ದರು ಅತ್ಯಂತ ಬಡವ್ರ ಮಕ್ಕಳು ಒಂದೇ ಶಾಲೆಯಲ್ಲಿ ಬರ್ತಿದ್ರು ಸೊ ಶಾಲಾ ದಿನಗಳಲ್ಲೇ ನನ್ನ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ದಿನಗಳಲ್ಲೇ ನನಗೆ ಈ ಮೇಲು ಕೀಳು ಭೇದ ಭಾವ ಇದು ಸಂಪೂರ್ಣ ಹೊಟ್ಟೋಗ್ಬಿಟ್ಟಿತ್ತು ಏಕೆ ಅಂತಂದರೆ ನಾವೆಲ್ಲರ ಜೊತೆ ಒಂದಾಗಿ ಅದ್ಭುತವಾಗಿ ಆಟ ಆಡಿಕೊಂಡು ಸಂತೋಷವಾಗಿ ಬಾಲ್ಯದ ದಿನಗಳನ್ನು ಕಳೆದ್ವಿ ನನ್ನ ತಂದೆ ಪಾಪೇಗೌಡ ಅಂತ ಕೃಷಿಕ ಕಾಫಿ ಬೆಳೆಗಾರರು ನನ್ನ ತಾಯಿ ಇಂದಿರಾ ಅಂತ ನಮ್ಮ ಮನೆಯಲ್ಲಿ ನಾನು ಕಟ್ಟ ಕಡೆಯ ಮಗ ನಾನು ಒಬ್ಬಳು ದೊಡ್ಡ ಅಕ್ಕ ನನ್ನ ಶಾಲಾ ದಿನಗಳಲ್ಲಿ ತೀರು ಹೋಗ್ತಾಳೆ ಸೊ ಈಗ ಮನೆಗೆ ಹಿರಿಯ ನನ್ನ ಅಣ್ಣ ಪುಟ್ಟರಾಜು ಅಂತ ಊರಲ್ಲಿ ನಮ್ಮ ಜಮೀನು ನೋಡ್ಕೊಂಡಿರ್ತಾನೆ ಮತ್ತು ನನ್ನ ಇನ್ನೊಬ್ಬಳು ಅಕ್ಕ ಹಾಸನದಲ್ಲಿರ್ತಾಳೆ ಕಾತ್ಯಾಯಿನಿ ಅಂತವಳ ಹೆಸರು ಅವಳು ಹುಟ್ಟಿ ಆರು ವರ್ಷಗಳ ನಂತರ ಅಂದರೆ ನಮ್ಮ ಅಪ್ಪ ಅಮ್ಮ ನಾನು ಹುಟ್ಟದೇ ಇಲ್ವನೋ ಅಂದ್ಕೊಂಡಿದ್ರೇನೋ ಅಚಾನಕ್ಕಾಗಿ ಹುಟ್ಟಿರೋಂಥ ಮಗ ನಾನು ನಮ್ಮ ಕುಟುಂಬ ಹೆಂಗಿತ್ತು ಅಂತಂದರೆ ನನ್ನ ತಂದೆ ತಾಯಿ ನನಗೆ ಎಲ್ಲ ರೀತಿಯ ಪ್ರೋತ್ಸಾಹಗಳನ್ನು ಕೊಟ್ಟಿದ್ದಾರೆ ಯಾವುದೂ ಜೀವನದಲ್ಲಿ ಮಾಡಬೇಡ ಅನ್ನಲೇ ಇಲ್ಲ ನನಗೆ ರಿಸ್ಟ್ರಿಕ್ಷನ್ಸೇ ಇರಲಿಲ್ಲ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಮಾಡಬಾರ್ದು ಏನೂ ಮಾಡಿಲ್ಲ ತುಂಬ ಅದ್ಭುತವಾಗಿ ಬಾಲ್ಯ ದಿನಗಳನ್ನು ಕಳೆದೆ ಮನೇಲಿ ಕೊನೆಯ ಮಗ ಆಗಿದ್ದರಿಂದ ಎಲ್ಲರ ಪ್ರೀತಿ ಯಥೇಚ್ಛವಾಗಿ ಧಾರಾಳವಾಗಿ ಹೇರಳವಾಗಿ ಸಿಗ್ತಾಯಿತ್ತು ಸೊ ತುಂಟುತನ ತುಂಬ ಇತ್ತು ಬಾಲ್ಯದಲ್ಲಿ ತುಂಟುತನದ ಜೊತೆಗೆ ನಾನು ಓದಲ್ಲಿ ತುಂಬ ಚುರುಕಿದ್ದೆ ತುಂಬ ಅಂತಂದರೆ ನಮ್ಮ ಊರಿನ ಸುತ್ತಮುತ್ತ ಎಲ್ಲ ಮಕ್ಕಳಿಗೂ ನನ್ನನ್ನು ತೋರಿಸಿ ಒಂಥರ ರೋಲ್ ಮಾಡಲ್ ಥರ ಅಪ್ಪ ಅಮ್ಮ ಬುದ್ಧಿ ಹೇಳ್ತಿದ್ದಂಥ ಸಮಯ ಅದು ಓಟಗಳಲ್ಲೂ ಕೂಡ ಇದ್ದೆ ಕ್ರಿಕೆಟ್ ಆಡ್ತಿದ್ದೆ ಕಬಡ್ಡಿ ಆಡ್ತಿದ್ದೆ ಒಳ್ಳೆ ಚೆಸ್ ಪ್ಲೇಯರ್ ನಾನು ಕೇರ ಆಡ್ತಿದ್ದೆ ಸೊ ಆಟ ಮತ್ತು ಪಾಠ ಎರಡನ್ನೂ ಅದ್ಭುತವಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಸ್ಕೂಲಲ್ಲೂ ಒಳ್ಳೆ ಹೆಸರು ತೊಗೊಂಡು ಹುಡುಗ ನಾನು ನಾನು ಎಲ್ಲೆಲ್ಲಿ ಓದಿನೋ ಅಲ್ಲೆಲ್ಲ ನನಗೆ ಪಾಠ ಹೇಳ್ಕೊಟ್ಟು ಟೀಚರ್ಸು ಗುರುಗಳು ಲೆಕ್ಚರರ್ಸು ಎಲ್ಲರಿಗೂ ನಾನು ಒಂದು ಈ ಈ ಎಲ್ಲ ಕಾರಣದಿಂದ ನಾನು ಅವ್ರಿಗೆ ತುಂಬ ಪ್ರೀತಿಪಾತ್ರನಾದ ಸ್ಟೂಡೆಂಟಾಗಿ ಸ್ಟೂಡೆಂಟ್ ಲೈಫ್ ಕಳೆದೆ ಅದೇನೋ ಗೊತ್ತಿಲ್ಲ ನನಗೆ ಚಿಕ್ಕ ವಯಸ್ಸಿಂದ ನಾನು ಟೀಚರ್ ಆಗಬೇಕು ಅಂತ ತುಂಬ ಆಸೆ ಇತ್ತು ಬಟ್ ಎಜುಕೇಷನ್ನಲ್ಲಿ ಎಜುಕೇಷನ್ ವೈಸ್ ನಾನು ತುಂಬ ಬುದ್ಧಿವಂತ ಆಗಿದ್ದರಿಂದ ನನಗೆ ಗೊತ್ತಿರೋರು ನನ್ನ ರಿಲೇಟಿವ್ಸ್ ಇರ್ಬೋದು ಅಪ್ಪ ಅಮ್ಮ ಇರ್ಬೋದು ಅಥವಾ ಟೀಚರ್ಸ್ ಇರ್ಬೋದು ಸೊ ನೀನು ಡಾಕ್ಟ್ರ್ ಆಗೋ ನೀನು ಇಂಜಿನಿಯರ್ ಆಗು ಈ ಥರ ಪ್ರೇರೇಪಣೆ ಮಾಡ್ತಿದ್ರು ಬಟ್ ನನ್ನ ಒಳಗಡೆ ಡೆಫಿನೆಟಾಗಿ ಹೇಳ್ತೀನಿ ಖಂಡಿತ ಒಬ್ಬ ಶಿಕ್ಷಕ ಇದ್ದ ಅಥವಾ ಒಬ್ಬ ಗುರು ಇದ್ದ ಬೇರೆಯವ್ರನ್ನ ಮೋಟಿವೇಶನ್ ಮಾಡೋ ವಿಷಯದಲ್ಲಿ ನನಗೆ ಚಿಕ್ಕದ್ರಿಂದ ಆಸಕ್ತಿ ಇತ್ತು ಸೊ ನನ್ನದು ಎಸ್ ಎಲ್ ಸಿ ಮುಗಿದ ಮೇಲೆ ಆರಾಮಾಗಿ ನಾನು ಆ್ಯಕ್ಚುಲಿ ನನ್ನ ಶಾಲೆ ಹೈಸ್ಕೂಲ್ ದಿನಗಳು ತುಂಬ ಅದ್ಭುತ ನಮ್ಮದೊಂದು ಏಡೆಡ್ ಸ್ಕೂಲು ಎಸ್ ಕೆ ಎನ್ ಆರ್ ಅಂತ ಶ್ರೀಮತಿ ಶಾರದಾ ಕೆ ಎನ್ ರಾಜಶೇಖರ ಪ್ರೌಢಶಾಲೆ ಅಂತ ಸರ್ಕಾರಿ ಶಾಲೆ ಅಲ್ಲ ಇವತ್ತು ಏಡೆಡ್ ಶಾಲೆ ಇವತ್ತು ನಾ ಸ್ಕೂಲಿಗೆ ಹೋಗ್ತಿರ್ತೀನಿ ಆ ಸ್ಕೂಲ್ ಜೊತೆ ನನಗೊಂದು ಅವಿನಾಭಾವ ಸಂಬಂಧ ಯಾಕೆ ನಾವು ಬೆಳೆದ ದಿನಗಳು ಹಾಗಿತ್ತು ಆ ಸ್ಕೂಲ್ ಕಟ್ಟಿದ್ದು ನಾವು ನಾವು ಎಯ್ತ್ಗೆ ಹೋದಾಗ ನಮ್ಮ ಸ್ಕೂಲ್ ಇರ್ತಿರಲಿಲ್ಲ ದಾನಿಗಳೇನು ಮಾಡ್ತಿದ್ರು ಅಂದರೆ ಅವ್ರ ಮನೆಯಲ್ಲಿ ಅಥವಾ ಅವ್ರ ನಾನು ಎಯ್ತ್ ಓದಿದ್ದು ಒಂದು ಕೊಟ್ಟಿಗೆನಲ್ಲಿ ಯಾರ್ದೋ ಮನೆ ಒಂದು ಕೊಟ್ಟಿಗೆನ ಏನು ಮಾಡ್ತಿದ್ರು ದನಗಳನ್ನ ಹೊರಗಡೆ ಬಿಡ್ತಿದ್ರು ಅಥವಾ ಕಿಟಕಿ ಸೈಡ್ ಕಟ್ಟಿ ಆ ಕೊಟ್ಟಿಗೆ ಒಳಗಡೆ ನಾವು ಟೇಬಲ್ಗಳನ್ನ ಹಾಕ್ಕೊಂಡು ಅಂದರೆ ಡೆಸ್ಕ್ಗಳು ಬೆಂಚ್ಗಳ್ನ ಹಾಕ್ಕೊಂಡು ನಾವು ಕೇಳ್ತಿದ್ವಿ ನೈನ್ತಿಗೆ ಬಂದಾಗ ಅದು ಎಲಿವೇಟ್ ಆಯಿತು ಬೇರೆ ಜಾಗಕ್ಕೆ ಬಂದ್ವಿ ಅಷ್ಟೊತ್ತಿಗಾಗಲೇ ಸುಮಾರು ದಾನಿಗಳು ಜಾಗ ಕೊಟ್ಟಿದ್ರು ಕೆಲವರೆಲ್ಲ ಬಿಲ್ಡಿಂಗ್ ಕಟ್ಕೊಡೋದಕ್ಕೆ ಬೇಕಾದ ಸಪೋರ್ಟ್ ಮಾಡ್ತಿದ್ದರು ಸೊ ಆ ನೈನ್ತಿಗೆ ಬಂದಾಗ ಇವತ್ತು ನನ್ನೂರಲ್ಲಿ ನಾನು ಓದಿದ ಶಾಲೆ ಏನಿದೆ ಆ ಶಾಲೆನ ಕಟ್ಟಿದ್ದೀವಿ ನಾವೆಲ್ಲ ಸೇರಿಕೊಂಡು ಅಂತಂದರೆ ಶಾಲೆಗೆ ಬೇಕಾದ ಮರನ ಯಾರ್ದೋ ತೋಟದಲ್ಲಿ ಕಡ್ದಿದ್ದು ಮರನ ಹೊತ್ಕೊಂಡ್ಬಂದು ಹಾಕಿದ್ದೀವಿ ಅಲ್ಲಿಗೆ ಮೇಲೆ ಹತ್ತಿ ಗಳಿರ್ತಲ್ಲ ರೀಪೀಸ್ಗಳು ಅದಕ್ಕೆಲ್ಲ ಪೇಂಟ್ ಮಾಡಿದ್ದೀವಿ ಆಮೇಲೆ ಇಟ್ಟಿಗೆ ಹೊತ್ಕೊಟ್ಟಿದ್ದೀವಿ ಅಂದರೆ ಒಂದು ಕಟ್ಟಡ ನಿರ್ಮಾಣದ ಸಂಪೂರ್ಣ ಕಾರ್ಯಗಾರಿನ ತುಂಬ ಬುದ್ಧಿವಂತಿಗೆ ಉಪಯೋಗಿಸಿ ನಮ್ಮ ಟೀಚರ್ಸು ಕಟ್ಟಿದ್ದಾರೆ ಆವಾಗ ಯಾಕಪ್ಪ ನಮಗೆ ಹಿಂಸೆ ಕೊಡ್ತಾರೆ ಅನಿಸ್ತಿತ್ತು ಬಟ್ ಇವತ್ತು ಹೋಗಿ ಆ ಬಿಲ್ಡಿಂಗ್ ನೋಡಿದರೆ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ ಸೊ ಇಂಥ ಒಂದು ಶಾಲೆಯಲ್ಲಿ ಓದ್ಕೊಂಡ್ಬಂದು ನಾನು ನನ್ನ ಇಡೀ ಕ್ಲಾಸ್ಗೆ ನಲವತ್ತೆಂಟು ಜನ ಇದ್ವಿ ನಾವು ಸ್ಟೂಡೆಂಟ್ಸು ಅದರಲ್ಲಿ ಕೇವಲ ಏಳು ಜನ ಟೆಂತಲ್ಲಿ ಪಾಸಾಗಿದ್ದರು ನಾನು ಒಬ್ಬ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದೆ ಮತ್ತು ಸುತ್ತಮುತ್ತ ಎಲ್ಲ ಊರಲ್ಲಿ ಎಲ್ಲ ಮಕ್ಕಳಿಗಿಂತ ಜಾಸ್ತಿ ಪರ್ಸೆಂಟೇಜ್ ಬಂದಿತ್ತು ನನಗೆ ಇನ್ನೂ ನೆನಪಿದೆ ನನ್ನ ರಿಸಲ್ಟ್ ಬಂದ ದಿವಸ ನನ್ನ ಟೀಚರ್ಸೇ ನನ್ನ ಮನೆಗೆ ಹುಡ್ಕೊಂಬಂದು ಖುಷಿಪಟ್ಟಿದ್ದರು ಸೊ ಈ ಥರ ಓದ್ಕೊಂಬಂದು ಹುಡುಗ ನಾನು ಕೊನೆಗೆ ಕಾಲೇಜಿಗೆ ಬಂದೆ ಆಯಿತು ನೆಕ್ಸ್ಟು ಆಟೋಮೊಬೈಲ್ ಇಂಜಿನಿಯರಿಂಗಲ್ಲಿ ಡಿಪ್ಲೊಮಾ ಮಾಡಿದೆ ಅದಾದಮೇಲೆ ಇಂಜಿನಿಯರಿಂಗ್ ಮತ್ತು ಎ ಎಮ್ ಐ ಅಂತಾರೆ ಎ ಎಮ್ ಐನಲ್ಲಿ ನಾನು ಆಟೋಮೊಬೈಲ್ ಇಂಜಿನಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನ ಕಂಟಿನ್ಯೂ ಮಾಡಿಕೊಂಡು ಇಂಜಿನಿಯರಾಗಿ ಡಿಗ್ರಿ ತೊಗೊಂಡೆ ಡಿಗ್ರಿ ಆದಮೇಲೆ ಆ್ಯಕ್ಚುಲಿ ಡಿಪ್ಲೊಮಾ ಬೇಸಿಸಲ್ಲಿ ನಾನು ಕೆಲಸಕ್ಕೆ ಸೇರಿದ್ದೆ ಆಮೇಲೆ ಡಿಗ್ರಿ ಮಾಡಿಕೊಂಡೆ ಮೇಲೆ ಕೆಲಸ ಮಾಡ್ತಾ ಮಾಡ್ತಾ ಎಮ್ ಬಿ ಎ ಮಾಡಬೇಕು ಅನ್ನಿಸ್ತು ಎಮ್ ಬಿ ಎ ಮಾಡಿದೆ ಎಲ್ಲೋ ಒಂದು ಕಡೆ ನನಗೆ ಈ ಕಾರ್ಪೊರೇಟ್ ಕಲ್ಚರ್ ಒಂದು ಸ್ವಲ್ಪ ಒಗ್ತಿರಲಿಲ್ಲ ನನಗೆ ಯಾಕಪ್ಪ ಇವರಿಗೆಲ್ಲ ನಾವು ರಿಪೋರ್ಟ್ ಮಾಡ್ಕೊಂಡಿರಬೇಕು ಅಥವಾ ಏನೋ ಒಂಥರ ಅದನ್ನು ಹೆಂಗೆ ಅಂತ ಎಕ್ಸಾಕ್ಟ್ಲಿ ಹೇಳೋದು ಕಷ್ಟ ಆಗುತ್ತೆ ಸೊ ಕಾರ್ಪೊರೇಟ್ ಕಲ್ಚರಲ್ಲಿ ನಾನು ಜಾಸ್ತಿ ದಿವಸ ಕೆಲಸ ಆಗಲಿಲ್ಲ ನನಗೆ ಸೊ ನಾನೇನು ಮಾಡಿದೆ ಬಿಟ್ಬಿಟ್ಟು ನನ್ನದೇ ವ್ಯಾಪಾರ ಶುರು ಮಾಡಿದೆ ಮೊಟ್ಟ ಮೊದಲು ನಾನು ಶುರು ಮಾಡಿದ ವ್ಯಾಪಾರ ಏನಪ್ಪ ಅಂತಂದರೆ ಆಟೋಮಲ್ ಇಂಜಿನಿಯರ್ ಆಗಿದ್ದರಿಂದ ಒಂದು ಹೀರೋ ಹೊಂಡ ಶೋರೂಮ್ ಬೆಂಗಳೂರಲ್ಲಿ ರಾಜಾಜಿನಗರದಲ್ಲಿ ಸಿಟಿ ಬೈಕ್ಸ್ ಪಾಯಿಂಟ್ ಅಂತ ಹೇಳಿ ಒಂದು ಶೋರೂಮ್ ತೊಗೊಂಡು ಅಲ್ಲಿ ಸರ್ವಿಸ್ ಮತ್ತು ಸೇಲ್ಸ್ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ ಸ್ವಂತ ಉದ್ಯಮ ಚಿಕ್ಕ ವಯಸ್ಸು ಚೆನ್ನಾಗಿ ನಡೀತಾ ಇತ್ತು ಕಾರಣಾಂತರಗಳಿಂದ ಅಲ್ಲೂ ಕೂಡ ಸ್ವಲ್ಪ ಸಮಸ್ಯೆಯಾಗಿ ಅದನ್ನು ನನ್ನ ಪಾರ್ಟ್ನರ್ ಒಬ್ಬ ಇದ್ದ ನನ್ನ ಕ್ಲೋಸ್ ಫ್ರೆಂಡೇ ಅವನು ಅವನಿಗೆ ಬಿಟ್ಕೊಟ್ಟು ನಾನೊಂದು ಸಾಫ್ಟ್ವೇರ್ ಆ ಟೈಮಲ್ಲಿ ಈ ಡಾಟ್ ಕಾಮ್ ಬಿಸ್ನೆಸ್ ಅಂದರೆ ಭಯಂಕರ ಫೇಮಸ್ಸು ಪೋರ್ಟಲ್ಸ್ ಮತ್ತು ಹೋಟೆಲ್ಸ್ ಅಂತಿತ್ತು ಸೊ ಅದರಲ್ಲಿ ತೊಡಗಿಸ್ಕೊಂಡ್ರೆ ಈ ನಾರಾಯಣ ಮೂರ್ತಿ ಎಲ್ಲ ಪ್ರೇರಣೆ ಸೊ ಸಾಫ್ಟ್ವೇರಿಗಿಳಿದ್ಬಿಟ್ರೆ ನಾವು ಭಯಂಕರ ದುಡ್ಡು ಮಾಡಿಬಿಡ್ತೀವಿ ಅಥವಾ ಸಕ್ಸಸ್ಫುಲ್ ಆಗ್ಬಿಡ್ತೀವಿ ಅನ್ನೋ ಭ್ರಮೆ ಸೊ ನಾನು ಒಂದು ಸಾಫ್ಟ್ವೇರ್ ಕಂಪ್ನಿ ತೆಗೆದೆ ಸುಮಾರು ಒಂದು ಒಂದು ವರ್ಷವೂ ಕೂಡ ನಡೆಸಿಲ್ಲ ಒಂಬತ್ತು ಹತ್ತು ತಿಂಗಳಲ್ಲಿ ದೊಡ್ಡ ಮಟ್ಟದ ಲಾಸು ಯಾವ ಮಟ್ಟದ ಲಾಸು ಅಂದರೆ ಮುಂದೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಷ್ಟೊತ್ತಿಗಾಗಲೇ ಮಗುವಾಗಿತ್ತು ಮದುವೆ ಮದುವೆಯಾಗಿ ಮಗುವಾಗಿ ಚಿಕ್ಕ ಮಗ ಇದ್ದ ಜೀವನ ಒಂಥರ ಕಷ್ಟ ಊರಲ್ಲಿ ಎಲ್ಲವೂ ಇದ್ದರು ಅಗಾಧುವಾದ ಶ್ರೀಮಂತರೇನಲ್ಲ ನಾವು ಹಾಗೆ ಬಡವರು ಅಲ್ಲ ಜೀವನಕ್ಕೆ ಯಾವುದೇ ಸಮಸ್ಯೆ ಕೂಡ ಇರಲಿಲ್ಲ ಊರಿಗೆ ಹೋಗಿ ವಾಪಸ್ ಸೆಟ್ಲಾಗ್ಬೋದಾಗಿತ್ತು ಅಪ್ಪ ಅಮ್ಮನ ಸಹಾಯ ತಗೋಬೇಕಾ ತೊಗೋಬಹುದಾಗಿತ್ತು ಬಟ್ ನನಗೆ ಯಾಕೋ ಅದು ಸ್ವಲ್ಪ ಸಂಕೋಚ ಅನ್ನಿಸ್ತು ನನ್ನೊಳಗಡೆ ಯಾವಾಗಲೂ ಒಂದು ಸ್ಫೂರ್ತಿ ಇತ್ತು ಒಂದು ಜಾಗೃತ ಅವಸ್ಥೆಯಲ್ಲಿ ಇರ್ತಿದ್ದೆ ನಾನು ಸೊ ಅದನ್ನು ನನ್ನ ಸೋಲು ಹೋಗಕ್ಕೆ ಬಿಡಲಿಲ್ಲ ಸೊ ಜೀವನದಲ್ಲಿ ಸ್ವಲ್ಪ ಎಲ್ಲೋ ಯಾವುದೋ ಒಂದು ರೇಂಜಿಗೆ ಹೋದವನು ನೆಲಕ್ಕಲ್ಲ ಪತಾಳಕ್ಕೆ ಪುಟ್ಟು ಮತ್ತೆ ವಾಪಸ್ಸು ನನ್ನ ಲೈಫಲ್ಲಿ ಕಡಿಮೆ ಅಂದರೂ ನಾಲ್ಕರಿಂದ ಐದು ಸಲ ಮೇಲೂ ಹೋಗಿದ್ದೀನಿ ಕೆಳಗಡೆಗೂ ಬಿದ್ದಿದ್ದೀನಿ ಇನ್ನೂ ಕೆಳಗಡೆಗೆ ಹೋಗಿದ್ದೀನಿ ಬೌನ್ಸ್ ಬ್ಯಾಕ್ ಆಗಿದ್ದೀನಿ ಇನ್ನೂ ಮೇಲಕ್ಕೆ ಹೋಗಿದ್ದೀನಿ ಇನ್ನೂ ಕೆಳಗಡೆ ಬಿದ್ದಿದ್ದೀನಿ ಅಂದರೆ ಜೀವನದಲ್ಲಿ ಸಾಕಷ್ಟು ಪಾಠಗಳನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಕಲ್ತಿದ್ದೀನಿ ನಾನು ಸೋಲನ್ನು ಸಂಪೂರ್ಣವಾಗಿ ಸ್ವೀಕಾರ ಮಾಡಿದ್ದೀನಿ ಯಾಕೆ ಸೋತೆ ಅಂತ ನನ್ನನ್ನು ನಾನು ಪರಾಮರ್ಶೆ ಮಾಡ್ಕೊಂಡಿದ್ದೀನಿ ಸೋಲಿಗೆ ಕಾರಣಗಳನ್ನು ಅರ್ಥಕೊಂಡಿದ್ದೀನಿ ಗೆಲ್ಲೋದು ಹೇಗೆ ಅಂತ ಕಂಡು ಹಿಡ್ಕೊಂಡಿದ್ದೀನಿ ಈ ಎಲ್ಲ ನನ್ನ ಜೀವನದಲ್ಲಿ ನಾನು ಅನುಭವಿಸಿದ ಸೋಲು ಗೆಲುವುಗಳನ್ನು ಸಂಪೂರ್ಣವಾಗಿ ಸಮೀಕರಣ ಮಾಡಿಬಿಟ್ಟು ನಾನು ಯಾಕೆ ಮುಂದೆ ನನ್ನ ಥರ ಜನಗಳು ಫೇಲ್ ಆಗೋದಕ್ಕೆ ಅವಕಾಶ ಕೊಡದೆ ಒಂದು ವ್ಯಾಪಾರದಲ್ಲಿ ಒಂದು ಕೌಶಲ್ಯವನ್ನು ಹೇಳ್ಕೊಡುವಂತಹ ಕೆಲಸ ಮಾಡಬಾರ್ದು ಯಾಕೆ ನಾನು ಬಿಸ್ನೆಸ್ ಆ್ಯಂಡ್ ಲೈಫ್ ಬಗ್ಗೆ ಕೋಚಿಂಗ್ ಶುರು ಮಾಡಬಾರ್ದು ಅನ್ನೋ ಒಂದು ದೃಢವಾದ ನಿರ್ಧಾರ ಮಾಡಿ ನನ್ನ ಜೀವನದಲ್ಲಿ ನಾನು ಅನುಭವಿಸಿದ್ದನ್ನೇ ಆಧಾರವಾಗಿಟ್ಕೊಂಡು ನಾನು ನನ್ನ ಫಸ್ಟ್ ಟ್ರೈನಿಂಗ್ ಪ್ರೋಗ್ರಾಮ್ನ ಶುರು ಮಾಡಿದೆ ಡಿಸ್ಕವರ್ ಯುವರ್ ಸೆಲ್ಫ್ ಅಂತ ಟ್ರೈನಿಂಗ್ ಹೆಸರು ಅಂದರೆ ನಾವು ಕಳೆದೋಗ್ಬಿಟ್ಟಿರ್ತೀವಿ ಜೀವನದಲ್ಲಿ ಕೆಲವು ಸಲ ನಮ್ಮೊಳಗೆ ನಾವು ಇರೋದೇ ಇಲ್ಲ ಯಾಕೆಂದರೆ ಇಂಟ್ರಾಸ್ಪೆಕ್ಷನ್ ಅಂತೀವಲ್ಲ ಅದನ್ನ ನಾವು ಮಾಡ್ಕೋತಿರಲ್ಲ ಏನಾಗುತ್ತೆ ನಮಗೆ ಎಲ್ಲರತ್ರ ಮಾತಾಡೋಕ್ಕೆ ಟೈಮ್ ಇರುತ್ತೆ ಎಲ್ಲರತ್ರ ಕಮ್ಯುನಿಕೇಷನ್ಗೆ ಮೆಥಡ್ ಇರುತ್ತೆ ನಮ್ಮ ಹತ್ರ ನಾವೇ ಮಾತಾಡ್ಕೋತಾ ಇರಲ್ಲ ಸೊ ನಮ್ಮೊಳಗಿನ ನಾವು ಎಲ್ಲೋ ಒಂದು ಕಡೆ ಮಿಸ್ ಆಗ್ಬಿಟ್ಟಿರ್ತೀವಿ ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ದಿನಕ್ಕೊಂದು ಐದು ನಿಮಿಷನಾದರೂ ನಮ್ಮ ಜೊತೆ ನಾವು ಸ್ಪಷ್ಟವಾಗಿ ಮಾತಾಡ್ಕೋಬೇಕು ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು ಮಾಡ್ಕೋತಾ ಹೋದಾಗ ಲೈಫ್ ಬಿಕಮ್ಸ್ ಬ್ಯೂಟಿಫುಲ್ ಇವತ್ತು ಆ ಭಗವಂತನ ಕೃಪೆಯಿಂದ ನನ್ನ ಪರಿಶ್ರಮದಿಂದ ನನಗೆ ಜೀವನದಲ್ಲಿ ಇಲ್ಲಿವರೆಗೆ ಪಾಠ ಹೇಳಿಕೊಟ್ಟ ನನ್ನ ತಂದೆ ತಾಯಿ ಇರ್ಬೋದು ನನ್ನ ಸಹೋದರ ಸಹೋದರಿ ಇರ್ಬೋದು ನನ್ನ ಸಹಪಾಠಿಗಳಿರ್ಬೋದು ನನ್ನ ಎಲ್ಲ ಗುರುಗಳಿರ್ಬೋದು ಸಾಕಷ್ಟು ಜನ ನಾವು ಬರೀ ಇವ್ರು ಮಾತ್ರ ಪಾಠ ಹೇಳ್ಕೊಟ್ಟಿರ್ತಾರೆ ಅಂತ ತಿಳ್ಕೊಟ್ಟಿರ್ತೀವಿ ನಮಗೆ ಗೊತ್ತಿಲ್ಲದೆ ಬೇಕಾದಷ್ಟು ಜನ ಪಾಠ ಹೇಳ್ಕೊಟ್ಟಿರ್ತಾರೆ ಇನ್ನೇನೋ ಮಾಡೋಕೆ ಹೋಗಿ ನಮಗೆ ತುಂಬ ಜನ ಪಾಠ ಹೇಳ್ಕೊಟ್ಟಿರ್ತಾರೆ ಈ ಥರ ನನಗೆ ಎಲ್ಲ ಪಾಠ ಹೇಳ್ಕೊಟ್ಟ ಗುರುಗಳ ಹಿತೈಷಿಗಳ ಮತ್ತು ಬೇರೆ ಥರ ಪಾಠ ಹೇಳ್ಕೊಡೋಕೆ ಬಂದವರು ಕೃಪೆಯಿಂದ ಜೀವನದಲ್ಲಿ ನಾನು ಇವತ್ತು ನೆಮ್ಮದಿ ಇಂದಿದ್ದೀನಿ ಜೀವನ ಅಂದರೆ ಏನೋ ಒಂದು ಕಂಡು ಹಿಡ್ಕೊಂಡಿದ್ದೀನಿ ಹಾಗಾಗಿ ನಾನು ಬೇರೆಯವ್ರಿಗೂ ಕೂಡ ನಿಮ್ಮ ಜೀವನದಲ್ಲಿ ನೀವೇನು ಮಾಡಬಹುದು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಪರಿಕಲ್ಪನೆ ಇಟ್ಕೊಂಡು ಟ್ರೈನಿಂಗ್ಸ್ ಮಾಡ್ತಾ ಬಂದಿದ್ದೀನಿ ಇಲ್ಲಿವರೆಗೆ ನಾನೊಂದು ನಲವತ್ತೆಂಟಕ್ಕೂ ಹೆಚ್ಚು ದೇಶಗಳನ್ನು ಓಡಾಡಿದ್ದೀನಿ ಅದರಲ್ಲಿ ಸುಮಾರು ಇಪ್ಪತ್ತು ದೇಶಗಳನ್ನು ನಾನು ಟ್ರೈನಿಂಗ್ ಮಾಡೋದಕ್ಕೋಸ್ಕರನೇ ತಿರುಗಿದ್ದೀನಿ ನಿಮ್ಗೆ ಹೇಳಿದರೆ ಆಶ್ಚರ್ಯ ಅನ್ನಿಸ್ಬೋದು ನಾನು ಇಲ್ಲಿಯವರೆಗೆ ಸುಮಾರು ಒಂದು ಹತ್ತು ಲಕ್ಷಕ್ಕೂ ಜಾಸ್ತಿ ಜನಗಳಿಗೆ ಮೋಟಿವೇಶನಲ್ ಟಾಕ್ ಕೊಟ್ಟಿದ್ದೀನಿ ಟ್ರೈನಿಂಗ್ಸ್ ಮಾಡಿದ್ದೀನಿ ಕಡಿಮೆ ಅಂದ್ರೂ ಒಂದೂವರೆ ಎರಡು ಸಾವಿರ ಜನಕ್ಕೆ ಪರ್ಸನಲ್ ಕೌನ್ಸಲಿಂಗ್ ಮಾಡಿದ್ದೀನಿ ನಿಜವಾಗ್ಲೂ ಹೇಳ್ಕೊಳ್ಳೋಕೆ ಖುಷಿಯಾಗುತ್ತೆ ಹೆಮ್ಮೆ ಅನಿಸುತ್ತೆ ಏನಿಲ್ಲ ಅಂದರೂ ಒಂದು ನೂರೈವತ್ತು ಜನಗಳು ಇನ್ನೇನು ಜೀವನ ಸಾಕು ನಾನು ಆತ್ಮಹತ್ಯೆ ಮಾಡ್ಕೊಂಬಿಡ್ತೀನಿ ನನ್ನ ಬದುಕಿನ ಕೊನೆ ನಾನು ಕಾಣಿಸ್ಕೋತೀನಿ ಅನ್ನೋ ಮನಸ್ಥಿತಿಯಲ್ಲಿದ್ದವ್ರನ್ನ ಇವತ್ತು ನೆಮ್ಮದಿಯಾಗಿ ಬದುಕೋ ಹಾಗೆ ಮಾಡಿರುವಂಥ ಒಂದು ಸಮಾಧಾನ ಆತ್ಮತೃಪ್ತಿ ನನಗಿದೆ ನನಗೆ ಚಿಕ್ಕಂದಿನಿಂದಲೂ ಈ ಕಲೆ ಬಗ್ಗೆ ತುಂಬ ಆಸಕ್ತಿ ನಾಟಕಗಳು ಮಾಡಬೇಕು ಏಕಪಾತ್ರ ಮನೆಗಳು ಮಾಡಬೇಕು ಇದ್ರ ಬಗ್ಗೆ ತುಂಬ ಆಸಕ್ತಿ ನಮ್ಮ ಸ್ಕೂಲಿಂಗ್ ಹೆಂಗಿತ್ತು ಅಂದರೆ ನಮಗೆ ಹಳ್ಳಿಲಿ ಓದವನಲ್ವ ನಮಗೆ ಈ ನಾಟಕ ಮಾಡೋದಕ್ಕೆ ಯಾರೋ ಬಂದು ನಮಗೆ ಪ್ರಾಕ್ಟೀಸ್ ಮಾಡಿಸೋದು ಆಮೇಲೆ ಒಂದು ತಂಡ ಕಟ್ಕೊಳ್ಳೋದು ಇವೆಲ್ಲ ಸಾಧ್ಯವೇ ಇರಲಿಲ್ಲ ಸೊ ನಾನೇನು ಮಾಡ್ತಿದ್ದೆ ನಂತರ ಇಂಟ್ರೆಸ್ಟ್ ಇದ್ದ ಹುಡುಗರನ್ನ ಸೇರಿಸ್ಕೊಂಡು ಈ ನಾಟಕ ಪುಸ್ತಕಗಳು ಸಿಗ್ತಿದ್ವು ಆಗ ಬೇಲು ಕೃಷ್ಣಮೂರ್ತಿಯವ್ರ ನಾಟಕಗಳು ಈ ಥರ ಒಂದು ಎರಡು ಮೂರು ಜನ ನಾಟಕಕಾರರ ನಾಟಕ ಪುಸ್ತಕಗಳು ಸಿಗ್ತಿದ್ವು ಅದನ್ನು ತಗೊಂಡು ಅದನ್ನು ಓದ್ಕೊಂಡು ಅದನ್ನು ಯಾರ್ಯಾರಿಗೆ ಯಾವ್ಯಾವ ಪಾತ್ರ ಕೊಡಬೇಕು ಅಂತ ಕೊಟ್ಕೊಂಡು ಯಾವರ ಸಹಾಯವೂ ಇಲ್ಲದೆ ಕೆಲವು ಸಲ ನಮ್ಮ ಟೀಚರ್ಸ್ ಹೆಲ್ಪ್ ಮಾಡ್ತಿದ್ರು ಯಾವ ರಂಗಸಜ್ಜಿಕೆ ಯಾವ ತಾಲೀಮು ಎಂಥದ್ದು ಇರ್ತಿರಲಿಲ್ಲ ನಮಗೆ ಖುಷಿ ಬಂದಂಗೆ ಪ್ರಾಕ್ಟೀಸ್ ಮಾಡ್ಕೋತಿದ್ವಿ ನಮಗೆ ಖುಷಿ ಬಂದಂಗೆ ಅದ್ಭುತವಾದ ನಾಟಕ ಮಾಡ್ತಿದ್ವಿ ನಮ್ಮ ಸ್ಕೂಲ್ ಡೇನಲ್ಲಿ ನಮ್ಮ ಸ್ಟೇಜ್ ಹೆಂಗಿರ್ತಿತ್ತು ಅಂದರೆ ಒಂದು ಆ ಕಡೆ ಒಂದು ಈ ಕಡೆ ಒಂದು ಮದ್ಯಕ್ಕೊಂದು ಟೂ ಹಂಡ್ರೆಡ್ ಕ್ಯಾಂಡಲ್ಸ್ ಬಲ್ಬ್ ಬರ್ತಿತ್ತು ಆಗ ಆ ಬಲ್ಬ್ಗಳು ಹಾಕೊಂಡ್ಬಿಟ್ರೆ ಅದೇ ನಮಗೆ ಬೆಳಕು ಮೈಕು ಕಡೆಗೆ ಮೈಕ್ ಬರೋಕ್ಕೆ ಶುರು ಆಯಿತು ಫಸ್ಟ್ ಮೈಕು ಇರ್ತಿರಲಿಲ್ಲ ಸೊ ನಾವೇ ಕೂಗಿ ಮಾತಾಡ್ತಿದ್ವಿ ಮೈಕ್ ಬಂದಾಗ ಒಂದು ಮೈಕ್ ಹತ್ರ ಬಂದು ಆ ಡೈಲಾಗ್ ಹೇಳುವಾಗ ನಾವು ಚೇಂಜ್ ಓವರ್ ತೊಗೊಂಡು ಮಾತಾಡ್ತಿದ್ರೆ ಎಲ್ಲರಿಗೆ ನೆನೆಸ್ಕೊಂಡ್ರೆ ನಿಜವಾಗ್ಲು ಮೈ ಅನ್ನೋದು ಖುಷಿ ಅನಿಸುತ್ತೆ ಸೊ ಈ ಥರ ನನ್ನ ಕಲೆ ಬಗ್ಗೆ ತುಂಬ ಆಸಕ್ತಿ ಇತ್ತು ನಾನು ಕಾ ಸ್ಕೂಲಲ್ಲಿದ್ದಾಗ ಕಾಲೇಜಲ್ಲಿದ್ದಾಗ ನಾಟಕಗಳು ಏಕಪಾತ್ರ ಅಭಿನಯಗಳು ಫ್ಯಾನ್ಸಿ ಡ್ರೆಸ್ಸಸ್ಸು ಪ್ಲಸ್ಸು ಪಿಕ್ ಅಂಡ್ ಸ್ಪೀಕು ಚರ್ಚಾ ಸ್ಪರ್ಧೆಗಳು ಯಾವುದೇ ಇದ್ದರೂ ಕೂಡ ಕಾಂಪಿಟ್ ಮಾಡ್ತಿರ್ತಿದ್ದೆ ಆಗಿ ನಿರಂತರವಾಗಿ ಪ್ರೈಸ್ಗಳನ್ನೂ ಕೂಡ ಗೆಲ್ತಾ ಹೋಗ್ತಿದ್ದೆ ನನಗೆ ಚಿಕ್ಕದ್ರಲ್ಲಿ ನೆನಪಿದೆ ನಮ್ಮ ಅಪ್ಪ ಅಮ್ಮ ಸಿನಿಮಾ ನೋಡ್ತಿದ್ರು ರಾಜ್ಕುಮಾರ್ ಸಿನಿಮಾ ಅಂದರೆ ನಮ್ಮ ಅಪ್ಪು ತುಂಬ ಇಷ್ಟ ನಮ್ಮ ಅಮ್ಮಗೂ ತುಂಬ ಇಷ್ಟ ಮನೇಲಿ ಕೊನೆಯ ಮಗ ನಾನು ಸೊ ನಮ್ಮ ಅಕ್ಕನೂ ಅಣ್ಣನೂ ಮನೇಲಿ ಬಿಟ್ಟರು ಕೂಡ ನನ್ನನ್ನು ಸಿನಿಮಾ ಕರ್ಕೊಂಡು ಹೋಗ್ತಿದ್ರು ನಾನೊಂದು ಸಿನಿಮಾಗೆ ಹೋಗ್ಬಿಟ್ಟು ಬಂದರೆ ಆ ಸಿನಿಮಾ ಪೂರ್ತಿ ನನ್ನ ತಲೆಯಲ್ಲಿರ್ತಿತ್ತು ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಆಗ್ಬೋದು ಒಂದೊಂದು ಸಿನಿಮಾ ನೋಡ್ಕೊಂಬಂದ್ರೆ ಆ ಸಿನಿಮಾನ ನಮ್ಮ ಅಮ್ಮನ ಮುಂದೆ ಮತ್ತು ನನ್ನ ಸಹೋದರತ್ತೆ ಒಬ್ಬರಿದ್ದರು ಅವ್ರ ಮುಂದೆ ಪೂರ್ತಿ ಸಿನಿಮಾನ ಆ್ಯಕ್ಟ್ ಮಾಡಿ ತೋರಿಸಿದ್ದೆ ನಾನು ಯಾವ ರೇಂಜಿಗೆ ಅಂದರೆ ಹೀರೋ ಹಿಂಗೆ ಹೊಡಿತಾನೆ ನಾನೇ ಹೊಡೆದು ಈ ಕಡೆ ವಿಲನ್ ಬೀಳ್ತಾನೆ ಅನ್ನೋದನ್ನು ನಾನೇ ಬಿದ್ದು ತೋರಿಸಿದೆ ಅಷ್ಟು ಇನ್ವಾಲ್ವ್ಮೆಂಟಲಿ ಕತೆ ಹೇಳೋದು ಎನ್ಯಾಕ್ಟ್ ಮಾಡೋದು ನನಗಿತ್ತು ಚಿಕ್ಕದ್ರಿಂದ ಬಟ್ ನಾನು ಸಿನಿಮಾಗೆ ಬರ್ತೀನಿ ಅಥವಾ ನಾನು ಧಾರಾವಾಹಿಗಳಲ್ಲಿ ಬರ್ತೀನಿ ಅನ್ನೋ ಕಲ್ಪನೆ ಕೂಡ ನನಗಿರಲಿಲ್ಲ ಮತ್ತು ಇದಿಷ್ಟು ಅವಕಾಶಗಳು ಇರ್ತವೆ ನಾವು ಹೋಗಿ ಇದೇ ಗೊತ್ತೇ ಇಲ್ಲ ನಮಗೆ ನಮಗೇನೋ ಸಿನಿಮಾ ಅಂದರೆ ಅದೊಂದು ಬೇರೆ ಬೇರೆದೇ ಪ್ರಪಂಚ ಸಿನಿಮಾ ಇರಲಿ ಚಿಕ್ಕ ವಯಸ್ಸಲ್ಲಿ ಆರ್ಕೆಸ್ಟ್ರಾಗಳು ನೋಡಿದರೆ ಅವ್ರು ಯಾವುದೋ ಗಂಧರ್ವ ಲೋಕದಿಂದ ಹಿಡಿದು ಬಂದಿದ್ದಾರೆನೋ ಅನ್ನೋಷ್ಟು ಆಗ್ತಿತ್ತು ನಮಗೆ ಆ ಡ್ರಮ್ಮರ್ ಹಿಂಗೆ ರಿಂಗಿಂಗ್ ಬಾರಿಸ್ತಿದ್ರೆ ಅಬ್ಬಾ ಎಂಥ ಮಹಾನುಭಾವ ಅಂತ ಅನ್ನಿಸ್ತಿತ್ತು ಈ ಥರ ಆ ರೋಮಾಂಚನಗಳನ್ನು ಚಿಕ್ಕ ವಯಸ್ಸಿಂದ ಅನುಭವಿಸ್ಕೊಂಡು ಬಂದವನು ನಾನು ಬೆಂಗಳೂರಿಗೆ ಬಂದು ಕೆಲಸ ಮಾಡ್ತಿದ್ದೆ ಕೆಲಸ ಮಾಡುವಾಗ ನನ್ನ ಮೊಟ್ಟ ಮೊದಲೇ ಕಿರುತೆರೆಗೆ ಪ್ರವೇಶ ಹೆಂಗೆ ಅಂದರೆ ಆಗ ಇನ್ನೂ ಎಲ್ಲ ಚಾನಲ್ಗಳು ಓಪನ್ ಆಗಿರಲಿಲ್ಲ ಡಿ ಡಿ ನೈನಲ್ಲಿ ಸಹಬಾಳ್ವೆ ಅಂತ ಒಂದು ಸೀರಿಯಲ್ನಲ್ಲಿ ಒಂದು ಪಾತ್ರ ಮಾಡಿದೆ ನಾನು ಆ ಪಾತ್ರ ಮಾಡಾದಮೇಲೆ ಮತ್ತೆ ನನಗೆ ಕಿರುತೆರೇನೋ ಎಂಥದಿಲ್ಲ ಹಿರಿತೊರೆನೋ ಎಂಥದಿಲ್ಲ ಯಾಕೆಂದರೆ ನನ್ನ ನನ್ನ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಆದೆ ನಾನು ಫಾರಿನ್ಗೆ ಹೊರಟೋಗ್ಬಿಟ್ಟೆ ಬೇರೆ ಬೇರೆ ಕಡೆ ನನ್ನ ಕೆಲಸಗಳಲ್ಲಿ ಮಗ್ನನಾದೆ ಮತ್ತು ಈ ನಡುವೆ ಏನಾಯಿತು ಅಂದರೆ ನನಗೆ ತೊಂಬತ್ತೆಂಟನೇ ಸುಲಿ ಮದುವೆ ಕೂಡ ಆಯಿತು ಮದುವೆ ಆದಾಗ ನನಗೆ ಒಂದು ನಾಲ್ಕೈದು ಸಿನಿಮಾಗಳ ಆಫರ್ಗಳಿದ್ದು ಆಗಲೇ ನಾನು ಸಿನಿಮಾದ್ರ ಜೊತೆ ಸಂಪರ್ಕ ಸಾಧಿಸಿ ಕೆಲವರನ್ನೆಲ್ಲ ಪರಿಚಯ ಮಾಡಿಕೊಂಡು ಹೋಗಿ ಭೇಟಿ ಮಾಡಿ ಇನ್ನೇನು ನಾನು ಅದ್ಭುತವಾಗಿ ಸಿನಿಮಾ ಎಂಟ್ರಿ ಮಾಡಬೇಕು ಅಂಥ ಟೈಮಲ್ಲಿ ನನಗೆ ನಮ್ಮ ಅಪ್ಪ ಅಮ್ಮ ತೀರ್ಮಾನ ಮಾಡಿ ತುಂಬ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿಬಿಟ್ರು ಸೊ ಮದುವೆ ಆದಾಗ ನನ್ನ ಹೆಂಡ್ತಿಗೆ ಯಾರು ಪಾಪ ಏನು ಹೇಳ್ಕೊಟ್ರೋ ಗೊತ್ತಿಲ್ಲ ನಾನೇ ಚಿಕ್ಕವನಾಗ ಹಾರ್ಡ್ಲಿ ಟ್ವೆಂಟಿ ಫೋರ್ ಇಯರ್ಸ್ ಇರ್ಬೇಕು ನನಗೆ ಮದುವೆ ಆದಾಗ ನಾನು ಹೆಣ್ತೀನಿ ನನಗಿಂತಲೂ ಚಿಕ್ಕವಳು ಸೊ ಅವಳಿಗೆ ಏನು ಅನ್ನಿಸ್ತು ಅವಳು ಕಜಿನ್ಸು ಅವ್ರು ಇವ್ರು ಯಾರು ಏನು ಗೊತ್ತಿಲ್ಲ ಒಂದು ದಿವಸ ನಂದು ಎಂಗೇಜ್ಮೆಂಟ್ ಆಗಿತ್ತು ಮದುವೆ ಆಗಿರಲಿಲ್ಲ ನಾನು ಹೆಂಡ್ತಿ ನನ್ನದೊಂದು ರಿಕ್ವೆಸ್ಟ್ ಇದೆ ನೀವು ಹಾನರ್ ಮಾಡ್ತೀರಾ ಅಂತ ಕೇಳಿದ್ಲು ಎಂಗೇಜ್ಮೆಂಟ್ ಆಗಿದೆ ಮುಂದೆ ನನ್ನ ಧರ್ಮಪತ್ನಿ ಆಗೋಳು ಒಂಥರ ಅದ್ಭುತವಾದ ಸಂಬಂಧ ಖುಷಿ ಖುಷಿಯಾಗಿದ್ವಿ ಏನು ಅಂತ ಕೇಳಿದೆ ನೀವು ಈ ಸಿನಿಮಾ ಕಡೆಯೆಲ್ಲ ಹೋಗೋದು ಬೇಡ ನೀವು ಏನು ಮಾಡ್ತಿದ್ರೆ ಅದನ್ನೇ ಮಾಡಿ ನಿಮಗೆ ಕೆಪಾಸಿಟಿ ಇದೆ ಅದು ಇದು ಅಂತ ನನ್ನನ್ನು ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಿದ್ಲು ನನಗೆ ಸ್ಪಷ್ಟವಾಗಿ ಅರ್ಥ ಆಯ್ತು ಇದೇನಪ್ಪ ಅಂತಂದರೆ ಬಣ್ಣದ ಲೋಕಕ್ಕೆ ಹೋಗ್ಬಿಟ್ರೆ ಸಿನಿಮಾ ರಂಗಕ್ಕೆ ಹೋಗ್ಬಿಟ್ರೆ ದಾರಿ ತಪ್ಪಿಬಿಡ್ತಾರೆ ಅನ್ನೋ ಒಂದು ಸಣ್ಣ ಅನುಮಾನ ಇವಳಲ್ಲಿ ಇದೆ ಸೊ ನನ್ನನ್ನು ನಂಬಿ ನನ್ನ ಹೆಂಡತಿಯಾಗಿ ನನ್ನ ಜಿ ಜೊತೆ ಜೀವನ ಕಳೆಯೋದಕ್ಕೆ ಬಂದಿರೋ ಅಂಥ ಈ ಹೆಣ್ಮಗಳಿಗೆ ಆ ನೋವು ನನ್ನ ಕೊಡೋದು ಬೇಡ ಆಯಿತು ಅಂಥೇಳಿ ನಾನು ಸಂಪೂರ್ಣವಾಗಿ ಹೊರಗಡೆ ಬಂದ್ಬಿಟ್ಟೆ ಕೊನೆಗೆ ನನ್ನ ಹೆಂಡತಿಗೆ ಏನು ಏನೋ ಗೊತ್ತಿಲ್ಲ ಎರಡು ಸಾವಿರದ ಮೂರನೇ ಇಸ್ವಿನಲ್ಲಿ ನನಗೆ ಪ್ರೆಷರ್ ಹಾಕೋಕ್ಕೆ ಶುರು ಮಾಡಿದ್ಲು ಇಲ್ಲ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಬಿಟ್ಟಿದ್ದೆ ನಿಮ್ಮನ್ನು ನಿಮ್ಗೆ ಯಾವತ್ತೂ ಹೇಳಿರಲಿಲ್ಲ ನೀವು ಸಿನಿಮಾ ರಂಗಕ್ಕೆ ನೀವು ಈ ಧಾರಾವಾಹಿ ಕ್ಷೇತ್ರಕ್ಕೆ ಸ್ವಲ್ಪ ಹೋಗಿ ನಿಮಗೆ ಟ್ಯಾಲೆಂಟ್ ಇದೆ ನೀವು ಯಾಕೆ ಮಾಡಬಾರ್ದು ಅಂತ ವಾಪಸ್ ನನ್ನನ್ನು ಬೇಡ ಅಂದ ಒಳ್ಳೆ ಪುಷ್ ಮಾಡೋಕ್ಕೆ ಶುರು ಮಾಡಿದ್ಲು ಇದು ಒಳ್ಳೆಯ ಕಥೆ ಆಯ್ತಲ್ಲ ಅಷ್ಟೊತ್ತಗಾಗಲೇ ಏನಾಗಿರುತ್ತೆ ಅಂದರೆ ಬದುಕು ಕಟ್ಕೊಳ್ಳೋದು ಒಂದು ಕಡೆ ಬೆಂಗಳೂರಲ್ಲಿ ಬಂದು ಆ ದಿನಗಳಲ್ಲಿ ಬದುಕು ಅಷ್ಟು ಈಸಿಯಾಗಿರಲಿಲ್ಲ ಸಾಲದಕ್ಕೆ ಸಾಕಷ್ಟು ಸೋಲುಗಳನ್ನು ನಾನು ಕಂಡುಬಿಟ್ಟಿದ್ದೆ ಆಗಲೇ ಸೊ ನಾನು ಆ ಕಡೆ ಕಾನ್ಸಂಟ್ರೇಟ್ ಮಾಡಲ್ಲ ಈ ಕಡೆ ಈ ಕ್ಷೇತ್ರಕ್ಕೆ ಬರಲ್ಲ ಇವೊಂದು ಗೊಂದಲ ಇತ್ತು ಬಟ್ ಆ ಟೈಮಲ್ಲಿ ನಾನು ಒಂದು ಸತ್ಯನ ಅರ್ಥ ಮಾಡಿಕೊಂಡೆ ಅದೇನಪ್ಪ ಅಂತಂದರೆ ನಮಗೆ ಎಷ್ಟೇ ಟ್ಯಾಲೆಂಟ್ ಇದ್ದರು ನಮಗೆ ಎಷ್ಟೇ ಬಣ್ಣದ ಲೋಕದ ಇದ್ದರು ಎಷ್ಟೇ ಕನೆಕ್ಷನ್ಸ್ ಇದ್ದರು ಎಷ್ಟೇ ಸಾಧ್ಯತೆಗಳಿದ್ರು ಇದು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಗೆದ್ದೇ ಗೆಲ್ತೀನಿ ಅನ್ನೋ ಸಾಧ್ಯತೆಗಳು ತುಂಬ ಕಡಿಮೆ ಏನಾಗುತ್ತೆ ಅಂದರೆ ನೂರು ಜನ ತುಂಬ ಕನಸುಗಳನ್ನು ಹೊತ್ಕೊಂಡು ತುಂಬ ಭರವಸೆಗಳನ್ನು ಇಟ್ಕೊಂಡು ತುಂಬ ಸಿದ್ಧತೆಗಳನ್ನು ಮಾಡಿಕೊಂಡು ಬಂದರೂ ಕೂಡ ನೂರರಲ್ಲಿ ನನ್ನ ಪ್ರಕಾರ ಇಲ್ಲಿ ಒಂದು ಮೂರರಿಂದ ನಾಲ್ಕು ಜನ ಗೆದ್ದರೆ ಅದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ ಸೊ ನಾನು ಇವತ್ತು ಈ ಕ್ಷೇತ್ರವನ್ನು ಅರಸಿ ಇಲ್ಲಿ ನಾನೇನೋ ಸಾಧಿಸ್ತೀನಿ ಅಂತ ಬರೋ ಎಲ್ಲ ಯುವಕರಿಗೆ ಯುವತಿಗೆ ಒಂದು ಸಣ್ಣ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಇದೇನು ಯಾವುದೋ ಉಪದೇಶ ಅಲ್ಲ ಬಟ್ ನನ್ನ ಅನುಭವ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಏನಾದರೂ ಸಾಧಿಸಲೇಬೇಕು ಅಂತ ನೀವು ಹೊರಟ್ರೆ ನಿಮಗೆ ಆಸೆ ಇದ್ದರೆ ಖಂಡಿತವಾಗಲೂ ತಪ್ಪಿಲ್ಲ ಆ ನಿಟ್ಟಲ್ಲಿ ನೀವು ಮುಂದುವರಿದಿ ಆದರೆ ಜೊತೆಗೆ ಒಂದು ಪ್ಯಾರ್ಲಲ್ಲಿ ಬದುಕು ಕಟ್ಕೊಳ್ಳೋದಕ್ಕೆ ಯಾವುದಾದ್ರೂ ಒಂದು ಮಾರ್ಗ ನಿಮ್ಮ ಕೈಲಿ ಇರಲೇಬೇಕು ಇಲ್ದಿದ್ರೆ ನಿಮ್ಮ ಬದುಕು ಮುಂದೆ ದುಸ್ತರ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗಾಗಿ ಒಂದು ಕಡೆ ಗಟ್ಟಿಯಾಗಿ ಕಾಲೂರ ಪ್ರಯತ್ನ ಮಾಡಿ ಆಮೇಲೆ ಇನ್ನೊಂದು ಕಡೆಗೆ ಕಾಲು ಇನ್ ಇನ್ನೊಂದು ಕಾಲು ಎತ್ತಿಡುವಂಥ ಪ್ರಯತ್ನ ಮಾಡಿದರೆ ಖಂಡಿತವಾಗಲೂ ಸಾಧ್ಯತೆಗಳಿದೆ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಇದು ನನ್ನ ಅನುಭವ ಹೇಳಿದ್ದೀನಿ ಇದನ್ನು ಹೇಗೆ ಸ್ವೀಕಾರ ಮಾಡಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು ಅದಿರಲಿ ಸೊ ಎರಡು ಸಾವಿರದ ಮೂರರಲ್ಲಿ ನಾನು ಮತ್ತೆ ಕಿರುತೆರೆಗೆ ಬರ್ತೀನಿ ನಾನು ನಟಿಸಿದ ಮೊದಲನೇ ಧಾರಾವಾಹಿ ತೆರೆ ಮೇಲೆ ಮೂಡಿ ಬಂದಿದ್ದು ಅಂದರೆ ಶೂಟಿಂಗ್ ಆದಮೇಲೆ ಟಿ ವಿನಲ್ಲಿ ಬಂದಿದ್ದು ನನ್ನವಳು ಅಂತ ಅವರ ನಿರ್ದೇಶನದಲ್ಲಿ ಆ ಧಾರಾವಾಹಿ ಬರ್ತಿತ್ತು ಆ ಧಾರಾವಾಹಿಗೆ ನನ್ನನ್ನು ರೆಫರ್ ರೆಫರ್ ಮಾಡಿದ್ದು ನನ್ನ ಸ್ನೇಹಿತ ವಿಶ್ವಾಸ್ ಭಾರದ್ವಾಜ್ ಅಂತ ಕಿರುತೆರೆ ನಟ ಈ ವಿಶ್ವಾಸನ ನಾನು ಯಾವುದೇ ಇಂಟ್ರವ್ಯೂಗಳಿರಲಿ ಎಂಥದೇ ಇರಲಿ ನನ್ನ ಎಂಟ್ರಿ ಟು ದ ಇಂಡಸ್ಟ್ರಿ ಅಂತ ಬಂದಾಗ ಈ ಮನುಷ್ಯನ ನಾನು ನೆನೆಸ್ಕೊಂಡೆ ನೆನೆಸ್ಕೋತೀನಿ ಇದ್ರ ಜೊತೆಗೆ ಪ್ಯಾರಲ್ ಇದಕ್ಕಿಂತ ಮುಂಚೆ ಶೂಟಿಂಗ್ ಆಗಿದ್ದು ಸೀರಿಯಲ್ ಹೆಸರು ಬಂದು ಮನೆಯೊಂದು ಮೂರು ಬಾಗಿಲು ಅಂತ ಈ ಮನೆಯೊಂದು ಮೂರು ಬಾಗಿಲಿಗೆ ನನ್ನನ್ನು ಪರಿಚಯ ಮಾಡಿಸಿದ್ದು ಪದ್ಮಜರಾವ್ ಅನ್ನೋ ಒಬ್ಬ ಆರ್ಟಿಸ್ಟು ಅವರು ಈಗಲೂ ಆ್ಯಕ್ಟ್ ಮಾಡ್ತಾಯಿದ್ದಾರೆ ಅವ್ರಿಗೆ ನನ್ನ ಸದಾ ಚಿರಋಣಿ ಆವತ್ತು ಶುರುವಾಗಿದ್ದ ನನ್ನ ಈ ಬೆಳ್ಳಿತೆರೆ ಮತ್ತು ಕಿರಿತೆರೆಯ ಜರ್ನಿ ನಿರಂತರವಾಗಿ ಇವತ್ತಿನವರೆಗೆ ನಡ್ಕೊಂಡ್ಬರ್ತಾ ಇದೆ ನಾನು ತುಂಬ ಸಲ ನೋಡಿದ್ದೀನಿ ಪ್ರಬುದ್ಧವಾದ ನಟರು ತುಂಬ ಶ್ರೇಷ್ಠವಾದ ಅಭಿನಯ ಕಲೆ ಇರುವಂಥ ನಟರಿಗೂ ಕೂಡ ಒಂದು ಪ್ರಾಜೆಕ್ಟ್ ಆದ ತಕ್ಷಣ ಇನ್ನೊಂದು ಪ್ರಾಜೆಕ್ಟ್ ನಡುವೆ ಕೆಲವರಿಗೆ ಬ್ರೇಕ್ ಸಿಕ್ಬಿಡುತ್ತೆ ಆರು ತಿಂಗಳು ಒಂದು ವರ್ಷ ಪಾಪ ಪರದಾಡ್ತಿರ್ತಾರೆ ಒದ್ದಾಡ್ತಿರೋ ಅದನ್ನು ನಾನು ಕಣ್ಣರೇ ನೋಡಿದ್ದೀನಿ ಬಟ್ ನಂಗೆ ಗೊತ್ತಿಲ್ಲ ಅದು ಯಾವ ದೇವ್ರ ಕೃಪೆನೋ ಅಥವಾ ನನ್ನನ್ನು ತೆರೆ ಮೇಲೆ ನೋಡೋದಕ್ಕೆ ಅವಕಾಶ ಹೆಂಗೆ ಕಲ್ ಕಲ್ಪಿತ ಆಗ್ತಾಯಿದೆ ಅಥವಾ ಹೆಂಗೆ ಅವಕಾಶ ಸಿಗ್ತಾ ಇದೆ ನನಗೆ ಗೊತ್ತಿಲ್ಲ ಅವತ್ತಿಂದ ಇವತ್ತವರೆಗೆ ನಿರಂತರವಾಗಿ ಯಾವುದಾದ್ರೂ ಒಂದು ಪ್ರಾಜೆಕ್ಟಲ್ಲಿ ನಾನು ಇದ್ದೇ ಇದ್ದೀನಿ ಇಲ್ಲಿವರೆಗೆ ಸುಮಾರು ಅರುವತ್ತೈದು ಸೀರಿಯಲ್ಗಳಲ್ಲಿ ನಾನು ನಟಿಸಿದ್ದೀನಿ ಈಗ ಅರುವತ್ತಾರನೇ ಸೀರಿಯಲಲ್ಲಿ ನಾನು ಆ್ಯಕ್ಟ್ ಮಾಡ್ತಾಯಿದ್ದೀನಿ ಅದೇ ಶ್ರೀ ಗೌರಿ ನನ್ನ ಕೆಲವು ಸೀರಿಯಲ್ಗಳು ನಿಜವಾಗ್ಲೂ ತುಂಬ ಜನಪ್ರಿಯ ಆದವು ಅದರಲ್ಲಿ ಹೆಸರು ಹೇಳಬೇಕು ಅಂತಂದರೆ ನಾನು ಮಾಂಗಲ್ಯದಲ್ಲಿ ಮಾಡಿದ್ದೀನಿ ಮಾಂಗಲ್ಯ ಅಂದರೆ ಆ ಕಾಲಕ್ಕೆ ತುಂಬ ಸೂಪರ್ ಡ್ಯೂಪರ್ ಹಿಟ್ ಸೀರಿಯಲ್ಲು ಆಮೇಲೆ ಭಾಗ್ಯವಂತರು ಅಂತ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರ ಮೊಮ್ಮಗನ ಪಾತ್ರದಲ್ಲಿ ಮಾಡಿದ್ದೀನಿ ಅದು ತುಂಬ ಫೇಮಸ್ ಆದಂಥ ಸೀರಿಯಲ್ಲು ಆಮೇಲೆ ಅನಂತ್ನಾಗ್ ಅವ್ರ ಜೊತೆ ಚಿಟ್ಟೆ ಹೆಜ್ಜೆ ಅನ್ನೋ ಒಂದು ಸೀರಿಯಲಲ್ಲಿ ನಾನು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಆ್ಯಕ್ಚುಲಿ ತುಂಬ ಅದ್ಭುತವಾದ ಕಥೆ ಇದ್ದಂಥ ಸೀರಿಯಲ್ಲು ನನ್ನ ಆತ್ಮೀಯ ಸ್ನೇಹಿತ ವಿನೂ ಬಳಂಜ ಬಂದು ಆ ಸೀರಿಯಲ್ನ ಡೈರೆಕ್ಟ್ ಮಾಡ್ತಿದ್ದರು ಅದಕ್ಕೆ ಜೋಗಿಯವರು ಒಳ್ಳೆ ಚಿತ್ರಕಥೆ ಮತ್ತು ಸಂಭಾಷಣೆಯನ್ನು ಬರೆದಿದ್ದರು ಅನಂತ್ನಾಗ ಅವ್ರ ಜೊತೆ ನಿಜವಾಗ್ಲೂ ಅದ್ಭುತವಾದ ಕೆಲವು ಸಮಯನೂ ಕೂಡ ಕಳೆದಿದ್ದೀವಿ ನಟನೆ ಟಿಪ್ಸ್ ಕೂಡ ಅರ್ಥ ಮಾಡಿಕೊಟ್ಟಿದ್ದೀನಿ ನಾನು ಅದಾದಮೇಲೆ ನಾನು ನಿಜವಾಗ್ಲೂ ದೊಡ್ಡ ಹೆಸರು ತಂದುಕೊಟ್ಟಿದ್ದ ಸೀರಿಯಲು ಅಂತಂದರೆ ಲಕ್ಷ್ಮೀ ಬಾರಮ್ಮ ಈ ಲಕ್ಷ್ಮೀ ಬಾರಮ್ಮ ಅನ್ನೋ ಒಂದು ಸೀರಿಯಲ್ಲು ಸುಮಾರು ಎಂಟೂವರೆ ವರ್ಷ ಓಡಿದೆ ಈ ಈ ನಾನು ಇಷ್ಟೆಲ್ಲ ಒಳ್ಳೆ ಸೀರಿಯಲ್ಲು ಒಳ್ಳೆ ಪಾತ್ರಗಳು ಸಾಫ್ಟ್ ಕ್ಯಾರೆಕ್ಟರ್ಸು ಎಲ್ಲ ಮಾಡಿದರೂ ಕೂಡ ಜನ ಇವತ್ತು ಹೊರಗಡೆ ಹೋದರೆ ನನ್ನನ್ನು ಕಂಡುಹಿಡಿಯೋದು ಲಕ್ಷ್ಮೀ ಭಾರತ ಆರಂಭದಲ್ಲಿ ಇದು ಎಂಥ ವಿಲನ್ ರೋಲ್ ಮಾಡಿದೆಯಪ್ಪ ನೀನು ಅದಾದ ಅದಾದಮೇಲೆ ನೆಕ್ಸ್ಟು ಸುಮಾರು ಸೀರಿಯಲ್ಗಳಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಪಾಸಿಟಿವ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಬಟ್ ಜನ ಇವತ್ತು ನನ್ನನ್ನು ಹೊರಗಡೆ ಹೋದರೆ ಗುರ್ತಿಸೋದು ವಿಲನ್ ಅಂತಲೇ ಬಹುಶಃ ನನಗೆ ಯಾಕೆ ವಿಲನ್ ಪಾತ್ರ ಒಗ್ಗುತ್ತೆ ಅಂತಂದರೆ ಒಂದು ನನ್ನ ಮೈಕಟ್ಟು ಎತ್ತರ ಪ್ಲಸ್ಸು ದೇಹದ ಅಡ್ಡಿ ಅದು ಎರಡನೇದು ನಾನು ಅಭಿನಯ ಅಂತ ಬಂದಾಗ ನಾನು ತುಂಬ ಪಾಸಿಟಿವ್ ಮನುಷ್ಯ ಸೊ ನನ್ನಲ್ಲಿ ಇಲ್ಲದೇ ಇರೋ ಗುಣವನ್ನು ಪೋಟ್ರೇ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು ಹಾಗಾಗಿ ಮೋಸ್ಟ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಕಡೆಗೆ ನಾನು ಅಟ್ರಾಕ್ಟ್ ಆಗ್ತೀನಿ ನನಗೂ ಇಷ್ಟ ನೆಗೆಟಿವ್ ಕ್ಯಾರೆಕ್ಟರ್ಸಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಹಾಗೆ ನೆಗೆಟಿವ್ ಕ್ಯಾರೆಕ್ಟ್ರಲ್ಲಿ ಜನಕ್ಕೂ ಕೂಡ ನನ್ನನ್ನು ನೋಡೋದಕ್ಕೆ ಇಷ್ಟ ಅಂತ ಅನ್ಕೋತೀನಿ ನನ್ನ ವೃತ್ತಿ ಬದುಕಲ್ಲಿ ಸಾಕಷ್ಟು ಸೀರಿಯಲ್ಗಳನ್ನು ಮಾಡಿದ್ದೀನಿ ಸಾಕಷ್ಟು ಬೇರೆ ಬೇರೆ ಥರದ ಪಾತ್ರೆಗಳನ್ನು ಮಾಡಿದ್ದೀನಿ ಬಟ್ ಒಬ್ಬ ಕಲಾವಿದಂಗೆ ಬದುಕು ಪರಿಪೂರ್ಣ ಅಂತ ಅನಿಸ್ಬೇಕು ಅಂತಂದರೆ ಸಿನಿಮಾಗಳಲ್ಲಿ ಜಾಸ್ತಿ ಆ್ಯಕ್ಟ್ ಮಾಡಬೇಕು ಇದಿದ್ದೇ ಇದ್ದೇ ಇರುತ್ತೆ ನಾನು ಅಬ್ಸರ್ವ್ ಮಾಡೋ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ ಎವ್ರಿ ವಾಕ್ ಆಫ್ ಲೈಫಿಂದ ಬಂದಿರೋರಿಗೂ ಕೂಡ ಅಂದರೆ ಯಾವುದೇ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರ್ಬೋದು ಯಾವುದೇ ಯಾವುದೇ ರೀತಿ ಜನ ಇರ್ಬೋದು ಯಾವುದಾದ್ರೂ ಒಂದು ಸಿನಿಮಾ ನೋಡುವಾಗ ಖಂಡಿತವಾಗಲೂ ಎಲ್ರಿಗೂ ಅನಿಸ್ಬೋದೇನಪ್ಪ ನಾನು ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರೆ ನನ್ನನ್ನು ನಾನು ಪರದೆ ಮೇಲೆ ನೋಡಿದರೆ ಹೆಂಗಿರುತ್ತೆ ಅಂತ ಅನ್ನಿಸ್ಬಹುದು ಅಂತ ನನಗನ್ಸುತ್ತೆ ಅದು ಎಷ್ಟರ ಮಟ್ಟಿಗೆ ಹೌದು ಗೊತ್ತಿಲ್ಲ ಅದು ಅವರವರ ಊಹೆಗೆ ಬಿಡ್ತೀನಿ ನಾನು ಬಟ್ ಸೀರಿಯಲಲ್ಲಿ ಚೆನ್ನಾಗಿ ಕೆಲಸ ಮಾಡುವಾಗ ಏನಾಗುತ್ತೆ ಯಾರೋ ಪ್ರೊಡ್ಯೂಸರು ಅಥವಾ ಡೈರೆಕ್ಟ್ರು ಸೀರಿಯಲಲ್ಲಿ ನೋಡ್ತಾರೆ ಸೊ ನಂಬರ್ ತೊಗೋತಾರೆ ಫೋನ್ ಮಾಡ್ತಾರೆ ಒಂದು ಪಾತ್ರ ಇದೆ ಸಿನಿಮಾದಲ್ಲಿ ಮಾಡ್ತೀರಾ ಅಂತ ಕೇಳ್ತಾರೆ ಆಗ ನಮಗಾಗೋ ಸಂಭ್ರಮ ಇದೆಯಲ್ಲ ಅದು ಅಲ್ಟಿಮೇಟ್ ಸೊ ಆ ಥರ ಸಂಭ್ರಮಕ್ಕೆ ನಾನು ಸಾಕಷ್ಟು ಸಲ ಒಳಪಟ್ಟಿದ್ದೀನಿ ಪಾತ್ರ ಸಣ್ಣದಿರ್ಬೋದು ದೊಡ್ಡದಿರ್ಬೋದು ಬಟ್ ಸಿನಿಮಾ ಸೆಳೆತ ಇದೇ ಇರುತ್ತೆ ಪ್ರತಿಯೊಬ್ಬರಿಗೂ ಸೊ ನಾನು ಇಲ್ಲಿವರೆಗೆ ಸುಮಾರು ಒಂದು ಮೂವತ್ತೇಳು ಮೂವತ್ತೆಂಟು ಸಿನಿಮಾ ಮಾಡಿದ್ದೀನಿ ಕೆಲವು ಸಿನಿಮಾಗಳು ಬಂದೇ ಇಲ್ಲ ಅವು ಬೇರೆ ಅವು ಬಿಟ್ಟು ಪ್ರಾಪರಾಗಿ ರಿಲೀಸ್ ಆಗಿರೋ ಸಿನಿಮಾಗಳು ಸುಮಾರು ಮೂವತ್ತೇಳು ಮೂವತ್ತೆಂಟು ಆಗಿದೆ ಇಲ್ಲಿವರೆಗೆ ನನಗೆ ಬಹುಶಃ ಕರ್ನಾಟಕದಲ್ಲಿ ಸಾಕಷ್ಟು ಖ್ಯಾತ ನಟರ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ನಾನು ಶಿವರಾಜ್ ಕುಮಾರ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಉಪೇಂದ್ರ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ದರ್ಶನ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಎಲ್ಲದಕ್ಕಿಂತ ಖುಷಿ ಕೊಟ್ಟಿದ್ದು ಅಂತಂದರೆ ಜಗೇಶ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಜೊತೆ ಎಲ್ಲದಕ್ಕಿಂತ ಖುಷಿ ಕೊಟ್ಟಿದ್ದು ನನಗೆ ಅಂದರೆ ವಿಷ್ಣು ಸರ್ ಜೊತೆ ಒಂದು ಸಿನಿಮಾದಲ್ಲಿ ಮಾಡಿದ್ದೀನಿ ನನಗೆ ಚಿಕ್ಕ ವಯಸ್ಸಿಂದಲೂ ವಿಷ್ಣು ಸರ್ ತುಂಬ ಒಂಥರ ಅಟ್ರಾಕ್ಟಿವ್ ಪರ್ಸ್ನಾಲಿಟಿ ನನಗೆ ಎಷ್ಟೋ ಸಲ ನಾನೇ ವಿಷ್ಣುವರ್ಧನ್ ಅಂದ್ಕೊಂಡು ಭಯಂಕರ ವಿಷ್ಣುವರ್ಧನ್ ಸಿನಿಮಾಗಳೆಲ್ಲ ಮಾಡಿ ತೋರಿಸಿದ್ದೀನಿ ನಾನು ಅದರಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದ ಸಿನಿಮಾ ಅಂದರೆ ನಾನು ಒಂದು ಹೈಸ್ಕೂಲಲ್ಲಿ ಓದ್ತಿರುವಾಗ ರಿಲೀಸ್ ಆಗಿದ್ದ ಸಿನಿಮಾ ಸುಪ್ರಭಾತ ಅಂತ ಅದರಲ್ಲಿ ಆ ಒಂದು ಹಾಡಿಗೆ ಅದು ಎಷ್ಟು ಸಲ ಹಾಡಿದ್ದೀನೋ ಅದು ಎಷ್ಟು ಸಲ ಹಾಡಿಗೆ ನಾನು ಡ್ಯಾನ್ಸ್ ಮಾಡಿದ್ದೀನೋ ಯಾರು ಈ ಹಾಡಿಗೆ ಡ್ಯಾನ್ಸ್ ಮಾಡುವಂದರೆ ಸಾಕು ಎಲ್ಲಾದರೂ ಸರಿ ನಾನು ಯಾವುದೇ ಮೈಚಳಿ ಇಲ್ಲದೆ ನನಗೆ ಬಂದಂಗೆ ಅದ್ಭುತವಾಗಿ ಖುಷಿ ಪಟ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದೆ ಅದು ಹಾಡು ನನ್ನ ಹಾಡು ನನ್ನದು ಆ ಥರ ಬದುಕಬೇಕು ಅಂತ ಅನ್ಸ್ಬಿಟ್ಟಿತ್ತು ನನಗೆ ಸೊ ಅಷ್ಟು ಇನ್ಸ್ಪೈರ್ಡ್ ಆಗಿದ್ದೆ ನಾನು ವಿಷ್ಣುವರ್ಧನ್ ಸಾರಿಂದ ಸೊ ಅವ್ರ ಜೊತೆನೂ ಆ್ಯಕ್ಟಿಂಗ್ ಮಾಡಿದ್ದಾಯ್ತು ನಾನು ಸೊ ಬೇರೆ ಬೇರೆ ಸಿನಿಮಾಗಳಲ್ಲಿ ಬೇರೆ ಬೇರೆ ಪಾತ್ರಗಳನ್ನು ಮಾಡ್ಕೊಂಡು ಬಂದಿದ್ದಾಯ್ತು ಈ ನಡುವೆ ಎಷ್ಟೋ ಜನ ನನ್ನನ್ನು ನೀನು ಪ್ರೊಡ್ಯೂಸ್ ಮಾಡೋ ಅನ್ನೋ ಥರ ಹುರಿದುಂಬಿಸಿದರು ಎಷ್ಟೋ ಜನ ನೀನು ಬೇರೆ ಬೇರೆ ಪಾತ್ರಗಳಲ್ಲಿ ಮಾಡಬೇಕು ಇದು ಇದ್ದಿದ್ದೆ ಎಲ್ಲ ಕಲಾವಿದ್ರಿಗೂ ಇದಿರುತ್ತೆ ಕೆಲವರು ನಿಜವಾಗ್ಲೂ ಹೇಳಿರ್ತಾರೆ ಕೆಲವರು ಬೇರೆ ಬೇರೆ ಕಾರಣಗಳಿಗೆ ಹೇಳಿರ್ತಾರೆ ಈ ಬೇರೆ ಕಾರಣಗಳಿಗೆ ಹೇಳಿದ್ದು ನಡೆದಿದೆ ನನ್ನ ಲೈಫಲ್ಲಿ ಒಂದು ಸಲ ನಾನು ಆಫೀಸಲ್ಲಿ ಕೂತಿದ್ದೀನಿ ಅವ್ರ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ ನಾನು ಅವರು ಇಲ್ಲವೂ ಇಲ್ಲ ಬಿಡಿ ಈ ಚಿತ್ರರಂಗದಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಶುಕ್ರವಾರ ಬೆಳಗ್ಗೆ ಬಂದು ಒಂದು ಉದಯವಾಣಿ ಪೇಪರ್ ತೋರಿಸ್ತಾರೆ ಆ ಪೇಪರಲ್ಲಿ ನೋಡಿದರೆ ನನಗೇ ಗೊತ್ತಿಲ್ಲ ರೋಹಿತ್ ನಾಗೇಶ್ ಅರ್ಪಿಸುವ ಪ್ರೊಡಕ್ಷನ್ ನಂಬರ್ ಒನ್ ಅಂತ ಟೈ ಟೈಟ್ಲ್ ಥರ ಹಾಕಿದ್ದಾನೆ ಅದು ಎಲ್ಲಿ ನನ್ನ ಫೋಟೋ ಸಿಕ್ತೋ ಗೊತ್ತಿಲ್ಲ ನನ್ನ ಫೋಟೋನ ನನ್ನ ಫೋಟೋ ನನ್ನ ಕೈಗೆ ಮಚ್ಚಗಿಚ್ಚೆಲ್ಲ ಕೊಟ್ಬಿಟ್ಟು ಯಾವುದೋ ರೇಂಜಿಗೆ ತೋರಿಸ್ಬಿಟ್ಟಿದ್ದಾನೆ ನನಗೆ ಆಶ್ಚರ್ಯ ಆಯಿತು ಅಲ್ಲಪ್ಪ ಇದು ಯಾಕೆ ಮಾಡಿದೆ ನಾನೇ ಹೋಗಿ ನಿನಗೆ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ದೆ ಪ್ರೊಡಕ್ಷನ್ ನಂಬರ್ ಒನ್ ಓಕೆ ಅರ್ಪಿಸುವ ಅಂದ್ರೆ ಏನರ್ಥ ಹೌ ಐ ಆಮ್ ಕನೆಕ್ಟೆಡ್ ಟು ಎಲ್ಲ ಪ್ರಶ್ನೆ ಕೇಳಿದಾಗ ಇಲ್ಲ ಸರ್ ನೀವೊಂದು ಸಿನಿಮಾ ಮಾಡ್ತೀರಿ ಅನ್ನೋ ಭರವಸೆ ನನಗಿತ್ತು ಅದಕ್ಕೋಸ್ಕರ ಮಾಡಿದ್ದೀನಿ ಶುರು ಮಾಡೋಣ ಸರ್ ಅಂತ ಗುರು ಸುಮ್ಮನೆ ನಿನ್ನ ದುಡ್ಡು ಕಳ್ಕೊಂಡಿರೋದು ಬಿಟ್ಟರೆ ಏನೂ ಆಗೋಲ್ಲ ನಾನು ಸಿನಿಮಾ ಪ್ರೊಡಕ್ಷನ್ ಖಂಡಿತವಾಗ್ಲು ಮಾಡಲ್ಲ ಈಗ ಅದರ ಅವಶ್ಯಕತೆಯೂ ಇಲ್ಲ ಇನ್ ಇನ್ಫ್ಯಾಕ್ಟ್ ನಾನು ಇನ್ನೂ ಆ ಕ್ಷೇತ್ರದಲ್ಲಿ ಸಾಕಷ್ಟು ಕಲ್ತಿಲ್ಲ ಸೊ ಬೇಡ ಅಂಥೇಳಿ ಆ ಎಪ್ಪಂಗೆ ಸಮಾಧಾನ ಮಾಡಿ ಕಳಿಸಿದ್ದು ಕೂಡ ನಡೆದಿದೆ ಲೈಫಲ್ಲಿ ಈಗ ಅಟ್ ಪ್ರೆಸೆಂಟು ನನ್ನ ಜೀವನದೊಂದು ಇನ್ನೊಂದು ಉತ್ತಮ ಘಟ್ಟ ನಾನು ತಲುಪಿದ್ದೀನಿ ಅಂದರೆ ಏನೋ ಆಗಿದೆ ಅಂತಲ್ಲ ವಿಕಾಸ ಪರ್ವ ಅಂತ ಒಂದು ಸಿನಿಮಾದಲ್ಲಿ ನಾನು ಲೀಡ್ ಕ್ಯಾರೆಕ್ಟ್ರಿಗೆ ಅಭಿನಯಿಸ್ತಾ ಇದ್ದೀನಿ ನಾಯಕ ನಟ ನನ್ನ ಮಟ್ಟಿಗೆ ನಾಯಕ ಅಂದರೆ ಆ ಕಥಾ ವಸ್ತುವಿಗೆ ಆ ಕತೆಗೆ ನಾಯಕ ಅಷ್ಟೆ ಅದಕ್ಕೆ ಬೇರೆ ಪರಿಕಲ್ಪನೆಗಳು ಬೇರೆ ಅರ್ಥಗಳು ಇರಲ್ಲ ಬಟ್ ಕೆಲವು ಸಲ ಏನಾಗುತ್ತೆ ಸಿನಿಮಾ ನಾಯಕರನ್ನೇ ರೋಲ್ ಮಾಡಲ್ಗಳು ಅಂತ ತೊಗೊಂಡವ್ರು ನಾನು ತೊಗೊಂಡಿದ್ದೀನಿ ಹಂಗೆ ತೊಗೊಂಡವ್ರು ಬೇರೆ ಬೇರೆ ಥರ ಬೇರೆ ಬೇರೆ ಆಯಾಮ್ಗಳಲ್ಲಿ ಯೋಚನೆ ಮಾಡ್ತಾರೆ ಅದು ಪಕ್ಕಕ್ಕಿಡೋಣ ವಿಕಾಸ ಪರ್ವ ಸಿನಿಮಾದಲ್ಲಿ ನಾನೀಗ ನಾಯಕ ನಟರಾಗಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ ಯಾಕೆ ವಿಕಾಸ ಪರ್ವ ಅಂತ ಕಥೆನೇ ಸೆಲೆಕ್ಟ್ ಮಾಡಿಕೊಂಡೆ ಅಂತಂದರೆ ಈ ಕಥೆ ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಸಣ್ಣ ಎಳೆ ಕತೆ ಹೇಳ್ಬಿಟ್ರೆ ಓ ಹೌದಾ ಇಷ್ಟೇನಾ ಇಷ್ಟಿಟ್ಕೊಂಡು ಸಿನಿಮಾ ಮಾಡಿದ ಅಂತ ಅನಿಸುತ್ತೆ ಬಟ್ ಆ ಎಳೆಯ ಆಳು ಕಿಳಿದು ಯೋಚನೆ ಮಾಡಿದಾಗ ಅಥವಾ ಆ ಕಥೆಯ ಭಾಗವೇ ನಾವಾದಾಗ ಇದು ಎಂತಹ ಗಂಭೀರವಾದ ವಿಷಯ ಇದ್ರ ಬಗ್ಗೆ ಎಷ್ಟು ಗಹನವಾಗಿ ನಾವು ಚರ್ಚೆ ಮಾಡಬೇಕು ಚಿಂತೆ ಮಾಡಬೇಕು ಅನ್ನೋದು ನಮ್ಮ ಕಲ್ಪನೆಗೆ ಬರುತ್ತೆ ಪ್ರತಿ ಮನೆಯಲ್ಲೂ ನಡೆದಿರಬಹುದಾದ ನಡೀತಾ ಇರಬಹುದಾದ ಅಥವಾ ನಡೆಯಬಹುದಾದ ಒಂದು ವಿಷಯನ ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ದೀವಿ ನಮ್ಮ ಸಿನಿಮಾಗೆ ನಾಯಕ ಅವ್ರು ಈ ಕಥೆ ಹೇಳಿದಾಗ ನಂಗೆ ಭಾರಿ ಏಕೆ ಅಂತಂದರೆ ಇದು ಪ್ರಸಕ್ತ ಸನ್ನಿವೇಶದಲ್ಲಿ ಒಂದು ಜ್ವಲಂತ ಸಮಸ್ಯೆ ಅಂತಲೇ ಹೇಳ್ಬೋದು ನಾವು ಅಂದರೆ ಈ ಸಮಸ್ಯೆ ಆಳ ಮತ್ತು ಅಗಲ ವ್ಯಾಪ್ತಿ ಎಷ್ಟಿದೆ ಅಂತಂದರೆ ಇದು ಫಸ್ಟಿಗೆ ಸಮಸ್ಯೆ ಅನಿಸೋದೇ ಇಲ್ಲ ನಮಗೆ ಬಟ್ ಏನಾದರೂ ಇದು ಗಂಭೀರ ಸ್ವರೂಪ ತಗೊಂಡ್ಬಿಟ್ರೆ ಅದಕ್ಕೆ ಮೊದಲನೇ ಬಲಿಪಶು ನಾವು ಹಾಕ್ತೀವಿ ಕೆಲವೊಮ್ಮೆ ನಾವು ಬಲಿಪಶು ಆಗದೇ ಇರಬಹುದು ಬಟ್ ನಮ್ಮನ್ನು ನಂಬಿಕೊಂಡವ್ರು ಬಲಿ ಆಗ್ತಾರೆ ಅವರ ಅದೃಷ್ಟನೂ ಚೆನ್ನಾಗಿತ್ತು ಅವ್ರಿಗೂ ಏನೂ ಆಗಿಲ್ಲ ಅಂತ ಇಟ್ಕೊಳ್ಳಿ ನಮಗೆ ಸಂಬಂಧನೇ ಪಡೆದೇ ಇರೋ ಇನ್ಯಾರ್ದೋ ಫ್ಯಾಮಿಲಿ ಇನ್ಯಾರೋ ಖಂಡಿತವಾಗಲೂ ಈ ಸಮಸ್ಯೆಗೆ ಆಗ್ತಾರೆ ಸೊ ಇಂಥ ಒಂದು ಗಂಭೀರವಾದ ಇಟ್ಕೊಂಡು ನಾವು ಪರ್ವ ಅಂತ ಸಿನಿಮಾ ಮಾಡಿದ್ದೀವಿ ಸಿನಿಮಾಗೆ ನಾನೊಂದು ಅಡಿಬಾರ ಕೊಟ್ಟೆ ಡೈರೆಕ್ಟರ್ನ ಒಪ್ಸಿ ಈ ಅಡಿವಾರ ತುಂಬ ಚೆನ್ನಾಗಿರುತ್ತೆ ಅಂತ ಕೊಟ್ಟೆ ಕನ್ಫ್ಯೂಷನ್ ಟು ಕನ್ಕ್ಲೂಷನ್ ಅಂತ ಪ್ರತಿಯೊಬ್ಬನ ಜೀವನದಲ್ಲೂ ಕನ್ಫ್ಯೂಷನ್ಸ್ಗಳು ಹುಟ್ಟುತ್ತವೆ ಕನ್ಫ್ಯೂಷನ್ಗಳು ಕ್ಲಿಯರ್ ಆಗ್ತವೆ ಕನ್ಫ್ಯೂಷನ್ನಿಂದ ಒಂದು ಕನ್ಕ್ಲೂಷನಿಗೆ ಬರ್ತಾನೆ ಸೊ ನಮ್ಮ ಈ ಸಿನಿಮಾದಲ್ಲಿ ಕಥಾನಾಯಕನ ಜೀವನದಲ್ಲಿ ಒಂದು ಕನ್ಫ್ಯೂಷನ್ ಇರುತ್ತೆ ಸೊ ಆ ಕನ್ಫ್ಯೂಷನ್ನ ಮೆಟ್ಟಿ ನಿಂತು ಕನ್ಕ್ಲೂಷನಿಗೆ ಬರುವಂಥ ಒಂದು ಕಥಾವಸ್ತು ಇರೋ ಸಿನಿಮಾ ಈ ಸಿನಿಮಾ ನೋಡುವಾಗ ನನಗನ್ಸಿರೋ ಪ್ರಕಾರ ಪ್ರತಿಯೊಬ್ಬರು ಕನೆಕ್ಟ್ ಆಗ್ತಾರೆ ಪ್ರತಿಯೊಬ್ಬರಿಗೂ ಈ ಸಿನಿಮಾ ನಾಯಕ ನಾನೇ ಅಂತ ಅನಿಸುತ್ತೆ ಇನ್ನೊಂದು ಮನೆ ಹೇಳಬೇಕು ಅಂದರೆ ಈ ಸಿನಿಮಾದಲ್ಲಿ ವಿಲನ್ನೂ ನಾನೇ ಈ ಸಿನಿಮಾದ ಹೀರೋನು ನಾನೇ ಸೊ ಯಾವಾಗ ಹೀರೋ ಆಗಿರ್ತೀನಿ ಯಾವಾಗ ವಿಲನ್ ಆಗಿರ್ತೀನಿ ಯಾವಾಗ ನಾನು ಕೆಟ್ಟದ್ದು ಮಾಡ್ತೀನಿ ಯಾವಾಗ ಸ್ವಲ್ಪ ಪರಿವರ್ತನೆ ಹೊಂದಿ ಒಳ್ಳೆಯದು ಮಾಡ್ತೀನಿ ಇದನ್ನು ನೋಡಬೇಕು ಅಂದರೆ ಬಹುಶಃ ಸಿನಿಮಾನೇ ನೋಡಬೇಕು ಯಾಕೆಂದರೆ ನಂಗೆ ಡೈರೆಕ್ಟ್ರ್ ಕಟ್ ನೀಟಾಗಿ ಹೇಳಿಬಿಡ್ತಾರೆ ಎಲ್ಲೂ ಕಥೆನ ಬಿಟ್ಟುಕೊಡ್ಬೇಡಿ ಸಿನಿಮಾ ಮೊದಲನೇ ಶೋ ನೋಡಿ ಬಂದವರು ಅವ್ರ ಸ್ನೇಹಿತರಿಗೆ ಹೇಳಬೇಕಾದ ಕತೆ ಇದು ಸಿನ್ಮಾದಲ್ಲಿ ಹೇಳದಷ್ಟೇ ನಮ್ಮ ಕೆಲಸ ಅಂತ ಹೇಳಿರೋದ್ರಿಂದ ನಾನು ಇನ್ನೂ ಆಳವಾಗಿ ಬಗ್ಗೆ ಏನು ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಹೋಗಲ್ಲ ಬಟ್ ಆಫ್ಟರ್ ಲಾಂಗ್ ಜರ್ನಿ ಸುಮಾರು ಇಪ್ಪತ್ತೊಂದು ವರ್ಷಗಳ ಸುದೀರ್ಘ ಜರ್ನಿಯ ನಂತರ ನನಗೆ ಮೊಟ್ಟ ಮೊದಲನೇ ಬಾರಿಗೆ ಸಂಪೂರ್ಣವಾಗಿ ನಾಯಕ ನಟನಾಗಿ ಅಭಿನಯಿಸೋಕ್ಕೆ ಅವಕಾಶ ಸಿಕ್ಕಂಥ ಈ ಚಿತ್ರದ ಪ್ರೊಡ್ಯೂಸರ್ ಬಂದು ಸಮೀರ್ ಅಂತ ನನ್ನ ಗೆಳೆಯ ಕರ್ನಾಟಕದವರು ಬಟ್ ಕರ್ನಾಟಕದಲ್ಲಿ ಇರಲ್ಲ ಇರ್ತಾರೆ ಅವರನ್ನು ನಾನು ಸಲ ಬೆಂಗಳೂರಿಗೆ ಹೇಳಿ ಈ ಕಥೆನ ನಮ್ಮ ಡೈರೆಕ್ಟರ್ ಅನ್ಬೋರಸ್ ಅವ್ರ ಮುಖಾಂತರ ಹೇಳಿಸ್ದಾಗ ಅವರು ಸಿನಿಮಾಗೆ ಸಂಬಂಧಪಟ್ಟ ವ್ಯಕ್ತಿನೇ ಅಲ್ಲ ಬಟ್ ಸಾಮಾಜಿಕ ಚಿಂತನೆಗಳಿರ್ತಕ್ಕಂಥ ವ್ಯಕ್ತಿ ಆ ಮನುಷ್ಯ ಒಂದೇ ಮಾತು ಹೇಳಿದರು ಸರ್ ಈ ಸಿನಿಮಾ ಆಗಬೇಕು ಸರ್ ಈ ಸಿನಿಮಾನ ನಾನು ಮಾಡ್ತೀನಿ ಬಟ್ ನಿಮ್ಗೆ ಗೊತ್ತು ನನ್ನ ಪರಿಸ್ಥಿತಿ ನಾನು ನನ್ನ ವ್ಯಾಪಾರ ವ್ಯವಹಾರಗಳು ತುಂಬ ಬ್ಯುಸಿ ಇರ್ತೀನಿ ಸೊ ಹಾಗಾಗಿ ಪ್ರೊಡ್ಯೂಸರ್ ಅಂತ ಬಿಟ್ಟರೆ ಈ ಸಿನಿಮಾದಲ್ಲಿ ನಾನು ತೊಡಗಿಸ್ಕೊಳಕ್ಕೆ ನಂಗೆ ಸಾಧ್ಯ ಇಲ್ಲ ಸೊ ಸಂಪನ್ಮೂಲಗಳ ಹೂಡಿಕೆ ನಂದು ಹಣಕಾಸಿನ ಹೂಡಿಕೆ ನಂದು ಬಟ್ ಎಲ್ಲವನ್ನು ಕ್ರೋಢೀಕರಿಸಿ ಕೆಲಸ ಮಾಡಬೇಕಾಗಿರೋ ಜವಾಬ್ದಾರಿ ನಿಮ್ಮದು ಅಂತ ಹೇಳಿ ನನಗೆ ವಹಿಸಿದರು ಕಳೆದ ಅಕ್ಟೋಬರಲ್ಲಿ ಸಿನಿಮಾ ಶುರು ಮಾಡಿ ಈಗ ಸಿನಿಮಾ ಮುಗಿದು ಇದೇ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಸಿನಿಮಾ ರಿಲೀಸಿಗೆ ಬಂದಿದೆ ಅಲ್ಲಿಂದ ಇಲ್ಲಿವರೆಗೆ ಒಂದು ಜರ್ನಿ ಇದೆಯಲ್ಲ ಅದು ತುಂಬ ಅದ್ಭುತವಾಗಿದೆ ಯಾಕೆಂತಂದರೆ ನಾನು ನಾಯಕ ನಟನಾಗ ಮೊದಲನೇ ಸಿನಿಮಾ ಹೌದು ಅದೇನೋ ನಿಭಾಯಿಸ್ಬಿಡ್ಬೋದು ಯಾಕೆಂದರೆ ನಟನಿನಲ್ಲಿ ಇಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಹೇಗೋ ಮಾಡ್ಕೊಂಡು ಹೋಗ್ಬೋದು ಡೈರೆಕ್ಟರ್ ಇರ್ತಾರೆ ಕಂಫರ್ಟಬಲ್ ತೊಂದರೆ ಇಲ್ಲ ಅದ್ರ ಜೊತೆ ಜೊತೆಗೆ ನನ್ನನ್ನು ನಂಬಿ ಒಬ್ಬ ನಿರ್ಮಾಪಕ ದುಡ್ಡು ಹಾಕಿದಾಗ ಅದರ ಸಂಪೂರ್ಣ ಹೊಣೆ ಹೊತ್ಕೊಂಡು ಅದರ ಸಂಪೂರ್ಣ ಜವಾಬ್ದಾರಿ ತೊಗೊಂಡು ಆ ನಿರ್ಮಾಪಕನನ್ನು ಗೆಲ್ಲಿಸಬೇಕು ಅನ್ನೋ ಒಂದು ಆತ್ಮಸ್ಥೈರ್ಯ ಆ ಭಗವಂತ ನನಗೆ ಕೊಟ್ಟಿದ್ದಾರಲ್ಲ ನಿಜವಾಗಲೂ ಥ್ಯಾಂಕ್ಸ್ ಟು ದ ಗಾಡ್ ಜೊತೆಗೆ ನನ್ನ ಒಳಗಡೆ ಇರೋ ಅಂತಃಶಕ್ತಿ ನನಗೆ ಹೇಳ್ತಾ ಇದೆ ಖಂಡಿತವಾಗಲೂ ಈ ಸಿನಿಮಾ ಗೆಲ್ಲುತ್ತೆ ಏಕೆಂದರೆ ಭಾವಂ ತದ್ಭವತಿ ನಾವು ಹೇಗೆ ಒಳಗಡೆ ಭಾವಿಸ್ಕೊತೀವೋ ಹೊರಗಡೆ ಅದೇ ನಡೆಯುತ್ತೆ ಅಂತ ಹೇಳ್ತಾರೆ ಅಂದರೆ ಅಂದುಕೊಳ್ಳುವಿಕೆ ಅಂದುಕೊಳ್ಳುವಿಕೆಯಲ್ಲಿ ಪ್ರಾಮಾಣಿಕತೆ ಇದ್ದರೆ ಅದು ಜೀವನದಲ್ಲಿ ನಡೆಯುತ್ತಂತೆ ನಾನು ಟ್ರೈನಿಂಗ್ ಪ್ರೋಗ್ರಾಮ್ಗಳು ಹೇಳ್ತಿರ್ತೀನಿ ನಾನು ಸಕ್ಸಸ್ ಈಸ್ ಆಲ್ವೇಸ್ ಕ್ರಿಯೇಟೆಡ್ ಟ್ವಾಯ್ಸ್ ಒನ್ಸ್ ಇನ್ ಯೋರ್ ಕಾನ್ಷಿಯಸ್ ಲೆವೆಲ್ ಆ್ಯಂಡ್ ಸಬ್ ಕಾನ್ಷಿಯಸ್ ಲೆವೆಲ್ ಟುಗೆದರ್ ಅದಾದ ಮೇಲೆ ನಿಜ ಜೀವನದಲ್ಲಿ ಸೊ ಒಳಗಡೆ ನಾವು ಯಶಸ್ಸನ್ನು ಸಂಪೂರ್ಣವಾಗಿ ಚಿತ್ರೀಕರಿಸ್ಕೊಳ್ಳಿಲ್ಲ ಅಂತಂದರೆ ನಿಜ ಜೀವನದಲ್ಲಿ ಹೆಂಗೆ ನಡೀತದೆ ಇದನ್ನೇ ಲಾ ಆಫ್ ಅಟ್ರಾಕ್ಷನ್ ಅಂತ ಕೂಡ ಕರೀತಾರೆ ಸೊ ನನ್ನ ಲಾ ಆಫ್ ಅಟ್ರಾಕ್ಷನ್ ನನಗೆ ಪರಿಪೂರ್ಣವಾಗಿ ಹೇಳ್ತಾ ಇದೆ ಈ ಸಿನಿಮಾನ ಪ್ರೇಕ್ಷಕ ಸ್ವೀಕಾರ ಮಾಡ್ತಾನೆ ಅಂತ ಏಕೆಂತಂದರೆ ಪ್ರತಿಯೊಬ್ಬ ಪ್ರೇಕ್ಷಕನೂ ಕೂಡ ಈ ಸಿನಿಮಾ ಕನೆಕ್ಟ್ ಆಗ್ತಾನೆ ಅನ್ನೋ ಸಂಪೂರ್ಣ ಕಾನ್ಫಿಡೆನ್ಸ್ ನನಗಿದೆ ಆ ನಿಟ್ಟಲ್ಲಿ ಚಿತ್ರ ಮುಗಿದಿದೆ ಮೂರು ಅದ್ಭುತವಾದ ಹಾಡುಗಳಿದ್ದಾವೆ ಸಿನಿಮಾದಲ್ಲಿ ಯಾವ ಹಾಡನ್ನು ಸಿನಿಮಾಗೆ ಹಾಡಿರಬೇಕು ಅನ್ನೋ ಗ್ರಾಮೆಟಿಕಲ್ ಪಾಯಿಂಟ್ಸ್ ಇಟ್ಕೊಂಡು ಹಾಡು ಹಾಕಿರೋದಲ್ಲ ಸಿನಿಮಾ ಕ್ಷಣಕ್ಕೆ ಹಾಡು ಬಯಸಿದೆ ಸೊ ಹಾಡಿದೆ ನಾಗೇಂದ್ರ ಪ್ರಸಾದ್ ಅದ್ಭುತವಾಗಿ ಹಾಡುಗಳನ್ನು ಬರೆದಿದ್ದಾರೆ ಈ ಸಿನಿಮಾದಲ್ಲಿ ಒಂದು ಫೈಟ್ ಇದೆ ನಂಬ್ತೀರಾ ನಾನು ಸಿನಿಮಾದಲ್ಲಿ ಫೈಟ್ ಮಾಡಿದ್ದೀನಿ ಸಿನಿಮಾ ಆ ಕ್ಷಣಕ್ಕೆ ಇಲ್ಲೊಂದು ಹೊಡೆದಾಟ ಆಗಬೇಕು ಫೈಟ್ ಅಂದರೆ ಇನ್ನೇನು ಇಪ್ಪತ್ತಡಿ ಹಾರೋದು ಅಡಿ ಜಿಗಿಯೋದು ಕಾರ್ ಎತ್ತೆಸಿದು ಏನೂ ಅಲ್ಲ ಫೈಟ್ ಅಂದರೆ ನಿಜವಾದ ಹೊಡೆದಾಟ ನೋಡಿದರೆ ನಿಮಗೆ ಇದು ನಿಜವಾಗ್ಲೂ ನಡೆದಿದೆ ಅನ್ನೋ ಅಷ್ಟು ನೀಟಾಗಿರೋ ಒಂದು ಫೈಟ್ ಇದೆ ಸಿನಿಮಾದಲ್ಲಿ ಸಾಕಷ್ಟು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ ಅಂದರೆ ಪ್ರೇಕ್ಷಕ ಕೂತ್ಕೊಂಡು ಹೀಗೆ ಆಗಬಹುದಾ ಅಂತ ಇಮ್ಯಾಜಿನೇಷನ್ಗೂ ಕೂಡ ಹೋಗೋಕ್ಕಾಗದೇ ಆಗದೆ ಇರೋ ಅಂತ ತಿರುವುಗಳಿದ್ದಾವೆ ಸೊ ಇಷ್ಟೆಲ್ಲ ಇರೋ ಸಿನಿಮಾನ ಖಂಡಿತವಾಗಲು ನೀವು ನೋಡ್ತೀರಿ ಅನ್ನೋ ದೃಢವಾದ ಆತ್ಮವಿಶ್ವಾಸ ನನಗಿದೆ ಆಮೇಲೆ ಒಳ್ಳೆಯ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದಾಗ ಕನ್ನಡದ ಸಿನಿಮಾ ಪ್ರೇಕ್ಷಕ ಕೈ ಬಿಡಲ್ಲ ಅನ್ನೋ ನಂಬಿಕೆ ಕೂಡ ನನಗಿದೆ ಸೊ ನಿಮ್ಮ ಮುಂದೆ ಇದೇ ಸೆಪ್ಟೆಂಬರ್ ಹದಿಮೂರಕ್ಕೆ ವಿಕಾಸ ಪರ್ವ ಇದೆ ದಯವಿಟ್ಟು ನಮ್ಮ ಚಿತ್ರನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ನನಗೀಗಲೂ ಅನಿಸುತ್ತೆ ನಾನು ಬಾಲ್ಯದಲ್ಲಿದ್ದ ಆ ಗತಕಾಲದ ಇತಿಹಾಸ ಇತ್ತಲ್ಲ ಚಿತ್ರರಂಗದ್ದು ಅದು ಮರಳಿ ಬರಬೇಕು ಅನ್ನೋ ಆಸೆ ಇದೆ ಸೊ ನೋಡಿ ನಮ್ಮ ಸಿನಿಮಾನೂ ಕೂಡ ಅದ್ಭುತವಾಗಿದೆ ಸೊ ಆ ಇತಿಹಾಸನ ವಾಪಸ್ ನಾವೆಲ್ಲ ಸೇರಿ ಮತ್ತೆ ಸೃಷ್ಟಿ ಮಾಡೋ ಪ್ರಯತ್ನ ಮಾಡೋಣ ಕನ್ನಡ ಸಿನಿಮಾಗಳನ್ನು ಗೆಲ್ಲಿಸೋಣ ಯಾರು ಹೇಳಿದ್ದು ಕನ್ನಡದಲ್ಲಿ ಕಂಟೆಂಟ್ ಇಲ್ಲ ಅಂತ ಅದ್ಭುತವಾದ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಕನ್ನಡದಲ್ಲಿ ಬರ್ತಿದ್ದಾವೆ ಅದು ಕನ್ನಡ ಕನ್ನಡದ ಪ್ರೇಕ್ಷಕನಿಗೆ ತಲುಪ್ತಾ ಇಲ್ಲ ಅಷ್ಟೇ ಆ ತಲುಪ್ಸೋ ಕೆಲಸವನ್ನು ನಾವೆಲ್ಲ ಸೇರಿ ಮಾಡಿದರೆ ನಿಜವಾಗಲೂ ಕನ್ನಡ ಚಿತ್ರರಂಗ ಶ್ರೀಮಂತವಾಗಿದೆ ಶ್ರೀಮಂತವಾಗಿರುತ್ತೆ ಜೊತೆಗೆ ಬೇರೆ ಎಲ್ಲ ಚಿತ್ರರಂಗಗಳಿಗೆ ಸೆಡ್ಡು ಹೊಡೆಯುವಂಥ ಕೆಪಾಸಿಟಿ ನಮ್ಮಲ್ಲೂ ಕೂಡ ಇದೆ ಎಂತೆಂಥ ಕಾದಂಬರಿಗಳನ್ನು ಸಿನಿಮಾ ಮಾಡಿದರು ನಮ್ಮಲ್ಲಿ ವಾಪಸ್ ಬರ್ಬೋದು ಆ ಥರ ದಿನಗಳು ನಮ್ಮಲ್ಲಿ ಕತೆಗಾರರ ಕೊರತೆ ಇದೆಯೇ ಅದ್ಭುತವಾದ ಶಕ್ತಿ ಇರುವಂಥ ಚಿತ್ರರಂಗ ನಮ್ಮ ಕನ್ನಡ ಚಿತ್ರರಂಗ ಸೊ ಗೆಲ್ಲಿ ಆ ಗೆಲುವಿನ ಸರಣಿ ಏನಿದೆಯೋ ಅದರಲ್ಲಿ ನಮ್ಮದು ಒಂದು ಚಿತ್ರ ಆಗಲಿ ಅಂತ ನನ್ನ ಆಸೆ ದಯವಿಟ್ಟು ಮತ್ತೊಮ್ಮೆ ಕೇಳ್ಕೊತೀನಿ ನನ್ನ ಬದುಕಿನ ಕಥೆಯನ್ನು ನಿಮ್ಮ ಮುಂದೆ ಮನಸ್ಸು ಬಿಚ್ಚು ಹೇಳ್ತಾ ಇರೋ ಸಮಯದಲ್ಲಿ ಇನ್ನೊಂದು ವಿಷಯ ನಾನು ಹೇಳಲೇಬೇಕು ನನಗೆ ಚಿಕ್ಕದ್ರಿಂದಲೂ ಸಾಹಿತ್ಯದ ಬಗ್ಗೆ ತುಂಬ ಆಸಕ್ತಿ ನಾನು ಮಿಡ್ಲ್ ಸ್ಕೂಲ್ ಹೈಸ್ಕೂಲಲ್ಲಿದ್ದಾಗ ವಿಶ್ವ ಹಿಂದೂ ಪರಿಷತ್ತವರು ರಾಮಾಯಣ ಮಹಾಭಾರತ ಹೇಳಿ ಎರಡು ಎಕ್ಸಾಮ್ ಮಾಡ್ತಿದ್ರು ಆ ಎರಡೂ ಎಕ್ಸಾಮಲ್ಲಿ ನಾನು ಡಿಸ್ಟಿಂಕ್ಷನ್ ಬಂದಿರೋನು ಮೆಡಲ್ ತೊಗೊಂಡಿರೋನು ನನಗೆ ಇತಿಹಾಸ ಅಂದೃಷ್ಟ ವಿಜ್ಞಾನ ಅಂದೃಷ್ಟ ನಿಮಗೆ ಜ್ಞಾನದ ದಾರಿ ಎಲ್ಲಿದೆಯೋ ಅದು ಎಲ್ಲವನ್ನೂ ನಾನು ನನ್ನೊಳಗಡೆ ಕಳಿಸ್ಕೋಬೇಕು ಅನ್ನೋಷ್ಟು ಜ್ಞಾನಾಸಕ್ತ ನಾನು ಜ್ಞಾನದ ದಾಹ ನಂಗೆ ಚಿಕ್ಕ ವಯಸ್ಸಿಂದ ಇತ್ತು ಈಗಲೂ ಇದೆ ಹಾಗಾಗಿ ಎನ್ ಎಲ್ ಪಿ ಅನ್ನೋ ಒಂದು ಪ್ರಾಕಾರನ ನಾನು ತುಂಬ ಕಷ್ಟಪಟ್ಟು ಕಲ್ತ್ಕೊಂಡಿದ್ದೀನಿ ಎನ್ ಎಲ್ ಪಿ ಅಂದರೆ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅಂತ ಹೇಳಿ ಇದು ತುಂಬ ಅದ್ಭುತವಾದ ಒಂದು ಟ್ರೈನಿಂಗ್ ಪ್ರೋಗ್ರಾಮು ನಾನು ಸಾಧ್ಯವಾದರೆ ಆಲ್ರೆಡಿ ಕೆಲಸ ಶುರು ಮಾಡಿದ್ದೀನಿ ಈ ಒಂದು ಟ್ರೈನಿಂಗ್ ಪ್ರಕಾರವನ್ನು ಸಂಪೂರ್ಣವಾಗಿ ಕನ್ನಡೀಕರಿಸಿ ಇದರ ಶಕ್ತಿ ಕನ್ನಡಿಗರಿಗೂ ದಕ್ಕಬೇಕು ಈ ಟ್ರೈನಿಂಗ್ ಪ್ರೋಗ್ರಾಮ್ ಏನಿದೆ ಇದು ಕನ್ನಡದಲ್ಲಿ ನಡೀಬೇಕು ಸಾಕಷ್ಟು ಕನ್ನಡ ಮನಸ್ಸುಗಳಿಗೆ ಇದು ಅರ್ಥ ಆಗಬೇಕು ಅನ್ನೋ ನಿಟ್ಟಲ್ಲಿ ಕೆಲಸ ಮಾಡ್ತಿದ್ದೀನಿ ಬಟ್ ಇದು ತುಂಬ ದೊಡ್ಡ ಕೆಲಸ ಆಗಿರೋದ್ರಿಂದ ಒಂದು ಎರಡು ಮೂರು ವರ್ಷ ತೊಗೊಳ್ಳುತ್ತೆ ಇದರ ನಡುವೆ ನಾನು ಸ್ಕೂಲಲ್ಲಿದ್ದಾಗಲೇ ಕೂಡ ಯಾಕೆ ಬೇರೆಯವ್ರ ನಾಟಕನ ನಾವು ಮಾಡಿಸ್ಬೇಕು ನಾನೇ ಯಾಕೆ ನಾಟಕ ಬರೀಬಾರ್ದು ಅನ್ನೋ ಚಿಂತೆಗಳಿತ್ತು ನನಗೆ ಸೊ ಕಾಲೇಜಲ್ಲಿ ಅದನ್ನೂ ಮಾಡಿದ್ದಾಗಿದೆ ನಾಟಕಗಳು ನಾನೇ ಬರೆದು ನಾಟಕಗಳನ್ನು ನನ್ನ ಸ್ನೇಹಿತರ ಜೊತೆ ಸೇರಿಸಿ ನಾಟಕ ಆಡ್ತಿದ್ವಿ ನಾಟಕ ಆಡ್ತಿದ್ವಿ ಅಷ್ಟೇ ಅದು ಹೆಂಗಿತ್ತು ಏನೋ ಗೊತ್ತು ಬಟ್ ನಾವು ಖುಷಿ ಪಡ್ತಿದ್ವಿ ನೋಡೋರು ಚಪ್ಪಾಳೆ ಹೊಡಿತಿದ್ರು ಸೊ ನನಗೆ ಸುಮಾರು ಒಂದು ಹೈಸ್ಕೂಲಿಂದ ಬರೀಬೇಕು ಅನ್ನೋ ಆಸಕ್ತಿ ಇತ್ತು ಕಾಲೇಜಿಗೆ ಹೋದ್ಮೇಲೆ ನಾನು ಬರೆಯೋಕ್ಕೆ ಶುರು ಮಾಡಿದೆ ಬರವಣಿಗೆಗೆ ಯಾವ ಪ್ರಾಕಾರ ಸೆಲೆಕ್ಟ್ ಮಾಡ್ಕೋಬೇಕು ನನಗೆ ಯಾಕೋ ಕವಿತೆಗಳಲ್ಲಿ ಜಾಸ್ತಿ ಆಸಕ್ತಿ ಇತ್ತು ಯಾಕೆಂದರೆ ನೀವು ಲೇಖನದಲ್ಲಿ ಅಂದರೆ ಗದ್ಯದ ಮುಖಾಂತರ ನೀವು ಒಂದು ಪುಟದಲ್ಲಿ ಹೇಳೋಕೆ ಆಗದೇ ಇರೋದನ್ನು ಒಂದು ಸಾಲಲ್ಲಿ ಹೇಳ್ಬೋದು ಅನ್ನೋದು ನನ್ನ ತಲೆಯಲ್ಲಿ ಯಾವಾಗಲೂ ಇತ್ತು ಹಾಗಾಗಿ ನಾನು ಕಾಲೇಜ್ ದಿನಗಳಿಂದ ಸಣ್ಣ ಪುಟ್ಟ ಕವಿತೆಗಳನ್ನು ಬರೆಯೋದು ಆ ಬರೆದಿದ್ದೆಲ್ಲ ಇಟ್ಕೊಳ್ಳೋದು ತೀರಾ ಕ್ಲೋಸ್ ಆದವ್ರಿಗೆ ಕೆಲವು ತೋರಿಸೋದು ಅವ್ರು ತುಂಬ ಚೆನ್ನಾಗಿ ಬರ್ತಿದ್ಯಪ್ಪ ಇದನ್ನು ಪಬ್ಲಿಷ್ ಮಾಡಲ್ಲ ಯಾಕೆ ಮ್ಯಾಗಝೈನ್ಗಳಿಗೆ ಹಾಕೋಲ್ಲ ಯಾಕೆ ಪೇಪರ್ಗಳಿಗೆ ಹಾಕಲ್ಲ ಇದೆಲ್ಲ ಕೇಳೋದು ನಡೀತನೀತು ನಿರಂತರವಾಗಿ ಒಂದು ಶುಭ ಸುದ್ದಿ ಖುಷಿ ಸುದ್ದಿ ನನಗೆ ಖುಷಿ ಕೊಡೋ ಸುದ್ದಿ ಬಹುಶಃ ನಿಮಗೂ ಖುಷಿ ಕೊಡ್ಬೋದು ಏನಪ್ಪಾ ಅಂತಂದರೆ ಮುಂದಿನ ತಿಂಗಳು ನನ್ನ ಮೊಟ್ಟ ಮೊದಲ ಕವನ ಸಂಕಲನ ಬಿಡುಗಡೆ ಆಗ್ತಾಯಿದೆ ಅದರ ಹೆಸರು ಅವಿತಿದ್ದ ಕವಿತೆಗಳು ಅಂತ ಅಂದರೆ ಇಲ್ಲಿವರೆಗೆ ನನ್ನೊಳಗಡೆ ಅವಿತಿದ್ದ ಕವಿತೆಗಳೆಲ್ಲವನ್ನೂ ಅಕ್ಷರ ರೂಪ ಕೊಟ್ಟು ಅದನ್ನು ಒಂದು ಪುಸ್ತಕವಾಗಿ ಮಾಡಿರುವಂಥ ಒಂದು ಸಂಕವನಗಳ ಸಂಗ್ರಹ ಅದು ಬಿಡುಗಡೆ ಆಗ್ತಾ ಇದೆ ಖಂಡಿತವಾಗಲೂ ಆ ಕವನಗಳ ಸಂಕಲನ ನಿಮಗೆ ತುಂಬ ಇಷ್ಟ ಆಗುತ್ತೆ ಅನ್ನೋದು ನನಗೆ ಗೊತ್ತು ಏಕೆಂತಂದರೆ ನಾನು ಶಬ್ದಗಳ ಜೊತೆ ಆಟ ಆಡಬೇಕು ಅಥವಾ ಸಾಮಾನ್ಯ ಮನುಷ್ಯನಿಗೆ ಅರ್ಥವಾಗದಿರೋ ಇರೋ ಶಬ್ದ ಶಬ್ದಗಳನ್ನು ಬರೀಬೇಕು ಅಂತೆಲ್ಲ ಉತ್ಪ್ರೇಕ್ಷೇ ಬರೆದಿರೋ ಕವಿತೆಗಳೆಲ್ಲ ಈ ಪ್ರತಿಯೊಬ್ಬ ಓದುಗನಿಗೂ ಸರಳವಾಗಿ ಅರ್ಥ ಆಗಬೇಕು ಆ ಸರಳವಾಗಿ ಅರ್ಥ ಆಗಿದ್ದ ಸಾಲುಗಳನ್ನು ಪ್ರತಿಯೊಬ್ಬ ಸಂಭ್ರಮಿಸಬೇಕು ಅಂತ ಅಂಥ ಕವಿತೆಗಳು ಈ ಸಂಗ್ರಹದಲ್ಲಿದೆ ಇಲ್ಲಿ ಪ್ರೇಮಾಭಿವ್ಯಕ್ತಿಯ ಕವಿತೆಗಳಿವೆ ಪ್ರೇಮವನ್ನು ವ್ಯಾಖ್ಯಾನಿಸುವ ಕವಿತೆಗಳಿದ್ದಾವೆ ಬದುಕನ್ನು ಸಂಭ್ರಮಿಸುವ ಬಗ್ಗೆ ಕವಿತೆಗಳಿದ್ದಾವೆ ಮೋಟಿವೇಶನ್ ಅಂದರೆ ಸ್ಫೂರ್ತಿದಾಯಕವಾದ ಕವಿತೆಗಳಿದ್ದಾವೆ ಜೊತೆಗೆ ಕೆಲವು ಹತಾಶ ಭಾವಗಳನ್ನು ಹೊಂದಿರುವಂಥ ಕವಿತೆಗಳಿದ್ದಾವೆ ಹಾಗಾಗಿ ಈ ಕವಿತೆಯ ಸಂಕಲನಕ್ಕೆ ಒಂದು ಅಡಿಬರ ಕೊಟ್ಟಿದ್ದೀನಿ ನಾನು ಅವಿತಿದ್ದ ಕವಿತೆಗಳು ಕೆಳಗೆ ಬಣ್ಣ ಬಣ್ಣದ ಭಾವಗಳ ಸಂಗ್ರಹ ಅಂತ ಮನುಷ್ಯನ ಬದುಕಿನಿಗೆ ತುಂಬ ಭಾವನೆಗಳಿರ್ತವೆ ಆ ತುಂಬ ಭಾವನೆಗಳಿಗೆ ಒಂದೊಂದು ಭಾವನೆಗಳಿಗೆ ಒಂದೊಂದು ಬಣ್ಣ ಇರುತ್ತೆ ಈಗ ಕತ್ಲು ಅಂದ ತಕ್ಷಣ ಒಂದು ಭಾವ ಮನಸ್ಸಿಗೆ ಬಂದೇ ಬರುತ್ತೆ ಕತ್ಲು ಅಂದ ತಕ್ಷಣ ಭಯ ಬರ್ಬೋದು ಅಥವಾ ಒಂಥರ ಆತಂಕ ಬರ್ಬೋದು ಸೊ ಈ ಥರ ಬೇರೆ ಬೇರೆ ಭಾವನೆಗಳುಳ್ಳ ಕವಿತೆಗಳು ನನ್ನ ಪುಸ್ತಕದಲ್ಲಿರೋದ್ರಿಂದ ಅದಕ್ಕೆ ಬಣ್ಣ ಬಣ್ಣದ ಭಾವಗಳ ಸಂಗ್ರಹ ಅಂತ ಹೆಸರು ಕೊಟ್ಟಿದ್ದೀನಿ ಸೊ ಇದೂ ಕೂಡ ಆದಷ್ಟು ಬೇಗ ನಿಮ್ಮ ಕೈ ಸೇರುತ್ತೆ ಅದನ್ನು ಓದೋ ಸಂಭ್ರಮ ನಿಮಗಾಗಲಿ ಅದನ್ನು ತಲುಪಿಸಿದ ಸಂಭ್ರಮ ನನಗೆ ಸಿಗಲಿ ಅಂತ ನಾನು ಆಸೆ ಆಸೆ ಪಡ್ತಿದ್ದೀನಿ ಇದಾಗಿತ್ತು ನನ್ನ ಬದುಕಿನ ಒಂದು ಸಣ್ಣ ಪಕ್ಷಿ ನೋಟ ಜೀವನ ಆದಮೇಲೆ ಕಷ್ಟಗಳು ಬರ್ತಾನೇ ಇರುತ್ತೆ ಎವ್ರಿ ಕ್ಲೌಡ್ ಆಸ್ ಎ ಸಿಲ್ವರ್ ಲೈನ್ ಅಂತಾರಲ್ಲ ಸಿಲ್ವರ್ ಶೈನ್ ಅಂತಾರಲ್ಲ ಆ ಥರ ಬದುಕು ತುಂಬ ಟ್ವೆಂಟಿ ಫೋರ್ ಬಾರ್ ಸೆವೆನ್ನು ತ್ರೀ ಸಿಕ್ಸ್ಟಿ ಫೈವ್ ಡೇಸು ಬದುಕಿದ್ದಷ್ಟು ಕಾಲ ಸಂತೋಷವಾಗಿರಲಿ ಅಂತ ಎಕ್ಸ್ಪೆಕ್ಟ್ ಮಾಡಿದರೆ ಅದು ನಿಮ್ಮ ಬದುಕಲ್ಲಿ ನೀವು ಕಾಣಬೋದಾದ ಅಥವಾ ನೀವು ನಿಮಗೆ ಮಾಡ್ಕೊಳ್ಬೋದ ಅತಿ ದೊಡ್ಡ ಕ್ರೈಮು ಸೊ ಹಾಗಾಗಿ ಬದುಕು ಬ್ಯೂಟಿಫುಲ್ ಆಗಿರುತ್ತೆ ಕಷ್ಟಗಳು ಬರ್ತವೆ ಸಮಸ್ಯೆಗಳು ಬರ್ತವೆ ಅವನೆಲ್ಲ ಗೆದ್ದು ಜೀವನ ನನ್ನ ಮುಂದೆ ಸಾಗಿಸ್ತೀನಿ ಅನ್ನೋ ಒಂದೇ ಒಂದು ಮನೋಬಲ ಇದ್ದರೆ ಸಾಕು ನಾನು ನನ್ನ ಟ್ರೈನಿಂಗ್ ಪ್ರೋಗ್ರಾಮ್ಗಳಲ್ಲಿ ಹೇಳ್ತಿರ್ತೀನಿ ನಾಲ್ಕು ಕ್ಯಾಂಡ್ಲ್ ಕಥೆ ಒಂದು ಕ್ಯಾಂಡ್ಲ್ ಹೇಳ್ತಂತೆ ಲವ್ ಈಗ ಜನ ಒಬ್ರನ್ನೊಬ್ರು ಪ್ರೀತಿ ಮಾಡಿಸ್ತಾ ಇಲ್ಲ ಪ್ರೀತಿನೇ ಹಂಡ್ರೆಡ್ ಪರ್ಸೆಂಟ್ ಹಾನೆಸ್ಟಾಗಿ ಪ್ರೀತಿ ಮಾಡ್ತಾ ಇಲ್ಲ ಸೊ ನಾನು ಆಫ್ ಆಗ್ಬಿಡ್ತೀನಿ ಇನ್ನೊಂದು ಕ್ಯಾಂಡ್ಲ್ ಹೇಳ್ತಂತೆ ನಾನು ಫೈತು ಸೊ ಜನಗಳು ಒಬ್ರನ್ನೊಬ್ರು ನಂಬ್ತಾ ಇಲ್ಲ ನಾನು ಆಫ್ ಆಗ್ಬಿಡ್ತೀನಿ ಇನ್ನೊಂದು ಕ್ಯಾಂಡ್ಲ್ ಹೇಳ್ತಂತೆ ನಾನು ಆತ್ಮವಿಶ್ವಾಸ ಸೊ ಜನ ಅದನ್ನ ನಂಬ್ತಾನೇ ಇಲ್ಲ ಸೊ ನಾನು ಏನು ಮಾಡ್ತೀನಿ ನಾನು ಆಫ್ ಆಗಿಬಿಡ್ತೀನಿ ಅಂತ ಆಗ ಕಡೆ ಒಂದು ಕ್ಯಾಂಡ್ಲ್ ಇರುತ್ತಂತೆ ನಾನು ಹೋಪ್ ಅಂದರೆ ಭರವಸೆ ಸೊ ಭರವಸೆ ಅನ್ನೋದೊಂದು ಬದುಕಲ್ಲಿ ಯಾರಿಗಿರುತ್ತೋ ಅವನು ಖಂಡಿತವಾಗಲೂ ಸೋಲಲ್ಲ ಅವನ ಜೀವನ ಅದ್ಭುತವಾಗಿರುತ್ತೆ ಸೊ ಅಂಥ ಭರವಸೆ ನಿಮ್ಮೆಲ್ಲರೂ ಬಾಳಲು ಬೆಳಕಾಗಲಿ ಎಲ್ಲರೂ ಬಾಳು ಭವ್ಯವಾಗಿರಲಿ ಎಲ್ಲರೂ ಬಾಳು ಬಂಗಾರವಾಗಿರಲಿ ಅಂತ ಹೇಳ್ತಾ ನನ್ನ ಕತೆಗೆ ಈಗ ಒಂದು ಸಣ್ಣ ಪುಲ್ಸ್ ಟಾಪ್ ನೀಡ್ತಾಯಿದ್ದೀನಿ ನಮಸ್ಕಾರ